ಶಾಸ್ತ್ರದತ್ತ ನಮ್ಮ ಮನಸ್ಸನ್ನ
ತಿರುಗಿಸುವಂತಹ ಸಂಹಿತೆಗಳು ಅಥವಾ ಸಾಹಿತ್ಯಗಳು ಅಂತ ಹೇಳಿದ್ರೆ ಅದನ್ನ ಮಿತ್ರ ಸಂಹಿತೆಯಾದಂತಹ ಪುರಾಣ ಹಾಗೂ ಕಾಂತಾರ ಸಂಹಿತೆ ಎನಿಸುವಂತಹ ಮಹಾಕಾವ್ಯಗಳು ಅಂತ ಹೇಳಿ ನಮ್ಮ ಪ್ರಾಚೀನರು ವಿಭಾಗವನ್ನು ಮಾಡಿ ನಮಗೆ ಕೊಟ್ಟರು. ವೇದಗಳು ನೇರವಾದಂತಹ ನಿಷ್ಠುರವಾದಂತಹ ನುಡಿಗಳಿಂದ ಧರ್ಮವನ್ನ ಬೋಧನೆಯನ್ನು ಮಾಡಿದ್ರೆ ನಮಗೆ ಮಿತ್ರ ಸಂಹಿತೆ ಎನಿಸಿದಂತಹ ಪುರಾಣಗಳು ಹಾಗೆಯೇ ಕಾಂತಾರ ಸಂಹಿತೆ ಎನಿಸಿದಂತಹ ಮಹಾಕಾವ್ಯಗಳು ರಮಣೀಯವಾದಂತಹ ಭಾಷೆಯಲ್ಲಿ ಚಿತ್ತಾಕರ್ಷಕವಾದಂತಹ ಭಾಷೆಯಲ್ಲಿ ನಮ್ಮ ಮನಸ್ಸನ್ನ ಶಾಸ್ತ್ರದತ್ತ ಕೊಂಡೊಯ್ಯುತ್ತಾ ಇದ್ದಾರೆ. ರಮಣಿಯಾದವಳು ರಮಿಸ್ತಾ ತನ್ನ ಗಂಡನನ್ನ ಸರಿಯಾದಂತಹ ದಾರಿಗೆ ಸರಿಯಾದಂತಹ ರೀತಿಯಲ್ಲಿ ಪ್ರಚೋದಿಸುವ ಹಾಗೆ ಈ ಸಂಹಿತೆಗಳು ನಮ್ಮನ್ನ ಪ್ರಚೋದನೆಗೆ ಒಳಪಡಿಸುವುದರಿಂದಾಗಿಯೇ ಮಹಾಕಾವ್ಯಗಳನ್ನ ಕಾಂತಾರ ಸಂಹಿತೆ ಅಂತ ಕರೆದು ಅಂತಹ ಕಾಂತಾರ ಸಂಹಿತೆಗಳಲ್ಲಿ ನಮಗೆ ಅಗ್ರಪಂಕ್ತಿಯಲ್ಲಿ ನಿಲ್ಲುವಂತಹ ಎರಡು ಗ್ರಂಥಗಳು ಅಂತ ಹೇಳಿದ್ರೆ ಅದು ವಾಲ್ಮೀಕಿ ಪ್ರಣೀತವಾದಂತಹ ಶ್ರೀಮದ್ ರಾಮಾಯಣ ಹಾಗೆಯೇ ವೇದವ್ಯಾಸ ಪ್ರಣೀತವಾದಂತಹ ಶ್ರೀಮದ್ ಮಹಾಭಾರತ. ಈ ಎರಡು ಗ್ರಂಥಗಳು ಕೂಡ ಈ ಮಣ್ಣಿನ ಸೊಗಳನ್ನ ವಿವರಿಸುವಂತಹ ಗ್ರಂಥಗಳು. ಈ ಮಣ್ಣಿನ ಇತಿಹಾಸವನ್ನ, ಈ ಮಣ್ಣಿನ ಸಂಸ್ಕೃತಿಯನ್ನ, ಈ ಮಣ್ಣಿನ ಆದರ್ಶವನ್ನ, ಈ ಮಣ್ಣಿನ ಸಾಮಾಜಿಕ ಜೀವನವನ್ನ ಬಹುವಾಗಿ ಆವರಿಸಿಕೊಂಡಿರುವಂತಹ ಗ್ರಂಥಗಳು ಅದು ರಾಮಾಯಣ ಮತ್ತು ಮಹಾಭಾರತ. ಈ ಮಣ್ಣಿನ ಜನಜೀವನವನ್ನ ಆತ್ಯಂತಿಕವಾಗಿ ಆಕರ್ಷಿಸಿರುವಂತಹ ವ್ಯಕ್ತಿತ್ವ ಅದು ಶ್ರೀರಾಮಚಂದ್ರ ಹಾಗೆಯೇ ಶ್ರೀಕೃಷ್ಣ. ಅಂತಹದ್ರಲ್ಲಿ ಈ ಎರಡರ ಮಧ್ಯೆ ರಾಮಾಯಣವನ್ನ ಆದಿಕಾವ್ಯ ಅಂತ ಕರೆದರು. ಕೇವಲ ರಾಮಾಯಣ ಆದಿಕಾವ್ಯ ಮಾತ್ರವಲ್ಲ, ಇದು ಕೇವಲ ಕಾವ್ಯವಲ್ಲ, ಇದು ಶಾಸ್ತ್ರವೂ ಹೌದು. ಇದು ಕಾವ್ಯ ಶಾಸ್ತ್ರ. ಯಾಕೆ ಅಂತ ಕೇಳಿದ್ರೆ ಗಾಯತ್ರಿ ಭಾಷ್ಯ ರೂಪೋಸವು ರಾಮಾಯಣದ ಆರಂಭದಲ್ಲಿಯೇ ನಮಗೆ ಕೇಳಿಬರತಕ್ಕಂತಹ ಮಾತು. ಗಾಯತ್ರಿ ಮಂತ್ರಕ್ಕೆ ಭಾಷ್ಯ ಯಾವುದು ಅಂತ ಕೇಳಿದ್ರೆ ಅದು ರಾಮಾಯಣ. ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರಗಳು, ರಾಮಾಯಣದಲ್ಲಿ 24,000 ಶ್ಲೋಕಗಳು. ಆದ್ದರಿಂದಾಗಿ ಗಾಯತ್ರಿ ಮಂತ್ರಾರ್ಥವನ್ನು ವಿವರಿಸುವಂತಹ ಗ್ರಂಥ ಅದು ವಾಲ್ಮೀಕಿ ರಾಮಾಯಣ. ಬ್ರಹ್ಮನಿಷ್ಠ ಮನಸ್ಕರಾದಂತಹ ವಾಲ್ಮೀಕಿ ಮಹರ್ಷಿಗಳ ಕವಿ ಹೃದಯ ಅರಳಿದಾಗ ಹೊರಹೊಮ್ಮಿದಂತಹ ಕಾವ್ಯಾತ್ಮಕವಾದಂತಹ ಮಹಾಕಾವ್ಯ. ವೇದಾರ್ಥವನ್ನ ಪ್ರತಿಪಾದಿಸುವಂತಹ ಕಾವ್ಯ ಶಾಸ್ತ್ರ ಇದು. ಇಂತಹ ಈ ರಾಮಾಯಣದಲ್ಲಿ ಆದಿ ಕಾವ್ಯವೆನಿಸಿದಂತಹ ರಾಮಾಯಣದಲ್ಲಿ ಆದಿ ಕವಿ ಎನಿಸಿದಂತಹ ವಾಲ್ಮೀಕಿ ಮಹರ್ಷಿಗಳು ಒಬ್ಬ ಮನುಷ್ಯ ಹೇಗೆ ಬದುಕಬೇಕು ಅನ್ನೋದನ್ನ ರಾಮಾವತಾರವನ್ನು ತೋರಿಸಿಕೊಡುವ ಮೂಲಕವಾಗಿ ಉಪವರ್ಣಿಸಿದ್ದಾರೆ. ರಾಮಾಯಣ 24,000 ಶ್ಲೋಕಾತ್ಮಕವಾಗಿ ಬಾಲ ಅಯೋಧ್ಯಾದ 7 ಖಂಡಗಳಾಗಿ ನಮ್ಮ ಮುಂದೆ ತೆರೆದುಕೊಳ್ಳುತ್ತಾ ಇದೆ. ಅಂತಹ ರಾಮಾಯಣದಲ್ಲಿ ಶ್ರೀರಾಮನಂತಹ ಧರ್ಮಮೂರ್ತಿ, ಸೀತಾ ಮಾತೆಯಂತಹ ಪತಿಭಕ್ತಿ ಪರಾಯಣೆ, ಲಕ್ಷ್ಮಣನ ಸೇವಾ ಮನೋಭಾವ, ಭರತನ ಭ್ರಾತೃಪ್ರೇಮ, ಶಬರಿಯ ದೈವಭಕ್ತಿ, ಜಟಾಯುವಿನ ಮೈತ್ರಿ, ಸುಗ್ರೀವನ ಸಹಾಯಕತ್ವ, ರಾವಣನ ಕ್ರೌರ್ಯ, ಇವೆಲ್ಲವನ್ನೂ ಕೂಡ ವಾಲ್ಮೀಕಿ ಮಹರ್ಷಿಗಳು ಹೃದಯಂಗಮವಾಗಿ ವರ್ಣಿಸಿದ್ದಾರೆ. ಅಂತಹ ರಾಮಾಯಣದ ಅಯೋಧ್ಯಾ ಕಾಂಡ ಬಾಲಕಾಂಡದಿಂದ ಹಿಡಿದು ರಾಮನ ಪಟ್ಟಾಭಿಷೇಕದವರೆಗಿನ ಕಥೆ ನಾಡಿನೆಲ್ಲೆಡೆ ಪ್ರಚಲಿತವಾಗಿದೆ. ಆದರೆ ಉತ್ತರ ಕಾಂಡವನ್ನೇ ನಾವು ಬಿಟ್ಟು ಬಿಟ್ಟಿದ್ದೀವಿ. ಉತ್ತರ ಕಾಂಡದ ಕಥಾ ಪ್ರವಚನಗಳು ನಮಗೆ ಸಿಗುವುದು ಅತೀವ ವಿರಳ. ಆದ್ರಿಂದಾಗಿಯೇ ಉತ್ತರ ಕಾಂಡವನ್ನ ನೋಡದೇ ಇರೋದ್ರಿಂದಾಗಿಯೇ ಇವತ್ತಿನ ಬುದ್ಧಿಜೀವಿಗಳಿಗೆ ಕೆಲಸ ಸಿಕ್ಕಿರೋದು. ಉತ್ತರ ಕಾಂಡವನ್ನ ಸರಿಯಾಗಿ ಅಧ್ಯಯನವನ್ನ ಮಾಡಿದ್ರು ಅಂತಾದ್ರೆ ಇವತ್ತಿನ ಯಾವ ವಿಚಾರವಾದಿಗಳು ಅಂತ ಹೇಳಿ ದುರ್ವಿಚಾರವಾದಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೋ, ಬುದ್ಧಿಜೀವಿಗಳು ಅಂತ ಹೇಳಿ ದುರ್ಬುದ್ಧಿಯನ್ನ ಪ್ರಚೋದಿಸಿಕೊಳ್ಳುತ್ತಾ ಇದ್ದಾರೋ, ಉತ್ತರ ಕಾಂಡವನ್ನ ಸರಿಯಾಗಿ ಅದರ ಅಧ್ಯಯನವನ್ನ ಮಾಡಿದ್ರು ಅಂತಾದ್ರೆ ಅವರಿಗೆ ಇಲ್ಲಿ ಕೆಲಸ ಇಲ್ಲ. ಆದ್ರಿಂದಾಗಿ ಅಂತಹ ಉತ್ತರ ಕಾಂಡವನ್ನ, ವಾಲ್ಮೀಕಿ ಪ್ರಣೀತವಾದಂತಹ ಉತ್ತರ ಕಾಂಡವನ್ನ, ಶ್ರೀರಾಮ ಪರಂಧಾಮ ಅನ್ನುವಂತಹ ಕಥಾನಕವನ್ನ ಇವತ್ತಿನ ದಿವಸ ರಾಮನ ಪ್ರೇರಣೆಯಿಂದಾಗಿ ಯಥಾವಕಾಶಿಗಳಾಗಿ, ಯಥಾ ಮತಿಗಳಾಗಿ, ಯಥಾ ಶಕ್ತರಾಗಿ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಕಥೆ ಚಿತ್ತದ ಕಾಲ
ಅದಕ್ಕೋಸ್ಕರವಾಗಿ ತಾನು ಇಂತಹ ನಾಟಕ ಲೀಲೆಗಳನ್ನ ತಾನು ಅವತಾರದ ಉದ್ದಕ್ಕೆ ತೋರಿಸ್ತಾ ಬರ್ತಾರೆ. ಆದರೆ ಪೂರ್ವದಲ್ಲಿ ಎಲ್ಲಿಯೂ ಕೂಡ ಪ್ರಕಟಿತ ರೂಪದಲ್ಲಿ ತಾನು ಅವತಾರ ಸಂಭೂತ ಅನ್ನುವಂಥದ್ದನ್ನ ತೋರಿಸಿಕೊಡದೇ ಇದ್ದಾಗ ಉತ್ತರ ಕಾಂಡಕ್ಕೆ ಬರಬೇಕಿದ್ರೆ ರಾಮಚಂದ್ರ ತೋರಿಸಿಕೊಡ್ತಾನೆ. ರಾಮಚಂದ್ರ ಸ್ತ್ರೀಲೋಕನಲ್ಲ. ಯಾಕೆ ಅಂತ ಕೇಳಿದ್ರೆ ಸೀತಾದೇವಿ ರಸಾತಲವನ್ನು ಪ್ರವೇಶಿಸಿದ ನಂತರದಲ್ಲಿ ರಾಮಚಂದ್ರ 10,000 ವರ್ಷಗಳವರೆಗೆ ಸೀತಾದೇವಿ ಇಲ್ಲದೆಯೇ ರಾಜ್ಯ ಭಾರವನ್ನ ಮಾಡುತ್ತಾನಂತೆ. ಹಾಗಿದ್ರೆ ಸೀತಾದೇವಿಯ ಇಲ್ಲದಿರುವಿಕೆ ರಾಮಚಂದ್ರನಲ್ಲಿ ಯಾವುದೇ ವ್ಯತ್ಯಾಸವನ್ನು ಉಂಟು ಮಾಡಿಲ್ಲ. ನಮಗೆಲ್ಲರಿಗೂ ಕೂಡ ಜೀವನ ಪಾಠವನ್ನ ಬೋಧಿಸುವ ರೀತಿಯಲ್ಲಿ ರಾಮಚಂದ್ರ ನಡ್ಕೊಂಡ. ಹೀಗೆ ರಾಮಚಂದ್ರ ತಾನು ರಾಜ್ಯಭಾರವನ್ನ ಮಾಡಿದ. ಹೇಗೆ ಮಾಡಿದ ಅಂತ ಕೇಳಿದ್ರೆ ಧರ್ಮಪರೇ ಸ್ಥಿತಿ, ಧರ್ಮಪರನಾಗಿ ತಾನು ರಾಜ್ಯಭಾರವನ್ನ ಮಾಡ್ತಾ ಬಂದಂತೆ. ತಾನು ಎಲ್ಲಿಯೂ ಕೂಡ ಸೀತಾ ಮಾತೆಯನ್ನ ಕಳ್ಕೊಂಡಿದ್ರೂ ಕೂಡ ತಾನು ಧರ್ಮವನ್ನ ಎಲ್ಲೂ ಕೂಡ ತ್ಯಾಗ ಮಾಡಲಿಲ್ಲ. ಆ ಧರ್ಮಕ್ಕೋಸ್ಕರವಾಗಿ ಸೀತೆಯನ್ನು ತ್ಯಾಗ ಮಾಡಿದ. ಇನ್ನು ಮುಂದಕ್ಕೆ ಎಲ್ಲವನ್ನೂ ತ್ಯಾಗ ಮಾಡುತ್ತಾನೆ ಧರ್ಮಕ್ಕೋಸ್ಕರವಾಗಿ. ಯಾಕೆ ಅಂತ ಕೇಳಿದ್ರೆ ಧ್ರಿಯತೆ ಅನೇನೇತಿ ಧರ್ಮ, ನಾವೆಲ್ಲರೂ ಕೂಡ ಧರಿಸಲಿಕ್ಕೆ ಯೋಗ್ಯವಾಗಿರುವಂತಹದ್ದು ಧರ್ಮ ಅನ್ನುವಂತಹ ಪಾಠವನ್ನ ಕೊಡಲಿಕ್ಕೋಸ್ಕರವಾಗಿ ರಾಮಚಂದ್ರ ಧರ್ಮದ ರಕ್ಷಣೆಗೋಸ್ಕರವಾಗಿ ಕಟಿಬದ್ಧನಾಗಿ ನಿಂತ. ಆ ನಂತರದಲ್ಲಿ ಅಶ್ವಮೇಧ ನೂರಾರು ಅಶ್ವಮೇಧ ಯಾಗಗಳನ್ನ ಮಾಡುತ್ತಾನೆ. ಅದರ ಹಟ್ಟು ಪಟ್ಟು ವಾಜಪೇಯಿಯ ಯಾಗಗಳನ್ನ ಮಾಡುತ್ತಾನೆ. ಈ ಎಲ್ಲ ಸಂದರ್ಭದಲ್ಲಿಯೂ ಕೂಡ ರಾಮಚಂದ್ರ ಇನ್ನೊಂದು ಭಾರ್ಯೆಯನ್ನ ಸ್ವೀಕಾರ ಮಾಡಲಿಲ್ಲ. ಹಾಗಂತ ಹೇಳಿ ಸೀತೆಯನ್ನ ಮರೆತೂ ಇಲ್ಲ. ಹೃದಯ ಕೃತ್ವ ನಾಸೀತಾಂ ಅಯೋಧ್ಯಾಂ ಪ್ರವಿವೇಶ ಯಜ್ಞೇ ಯಜ್ಞೇನ ಪತ್ಯರ್ಥಂ ಜಾನಕಿ ಕಾಂಚನೀ ಭವತ್. ಪ್ರತಿಯೊಂದು ಯಜ್ಞವನ್ನ ಮಾಡಬೇಕಿದ್ರೂ ಕೂಡ ತನ್ನ ಅರ್ಧಾಂಗಿನಿಯಾಗಿ ಕಾಂಚನ ಪ್ರತಿಮೆಯನ್ನ, ಚಿನ್ನದ ಪ್ರತಿಮೆಯ ಸೀತೆಯನ್ನ ಇಟ್ಟುಕೊಂಡು ತಾನು ನಿರಂತರವಾಗಿ ಧರ್ಮ ಕರ್ಮಗಳಲ್ಲಿ ಪ್ರವೃತ್ತಿ ಮಾಡುತ್ತಾ ಬಂದಂತೆ. ಅಂತಹ ರಾಮನ ರಾಜ್ಯ ಸುಭಿಕ್ಷವಾಗಿತ್ತು. ಕಾಲ ಕಾಲಕ್ಕೆ ಮಳೆ ಬರುತ್ತಾ ಇತ್ತು. ಸಸ್ಯ ಶ್ಯಾಮಲೆಯಾಗಿತ್ತು ಭೂಮಿ. ಮಾತ್ರವಲ್ಲದೆ ಯಾರೂ ಕೂಡ ಅಕಾಲದಲ್ಲಿ ಮೃತ್ಯುವನ್ನ ಹೊಂದುತ್ತಾ ಇರಲಿಲ್ಲ. ಕಳ್ಳ ಕಾಕರ ಭಯ ಇರಲಿಲ್ಲ. ಅಂತಹ ರಾಮ ರಾಜ್ಯ ನಡೆಸ್ತಾ ಇರಬೇಕಿದ್ರೆ 10,000 ವರ್ಷಗಳು ಕಳೆದು ಹೋಗದಂತೆ ಆ ಕಾಲಕ್ಕಾಗಬೇಕಿದ್ರೆ ರಾಮನನ್ನ ಕಾಣಬೇಕು ಅಂತ ಹೇಳಿ ಅಲ್ಲಿಗೆ ಕಾಲಮೂರ್ತಿ ಆಗಮಿಸ್ತಾನಂತೆ. ಮುಂದೆ ಅಂತಹ ರಾಮನನ್ನ ನಾನು ಕಾಣಬೇಕು, ಆತನಲ್ಲಿ ಸಂದೇಶವನ್ನ ಹೇಳಬೇಕು
ಅದಕ್ಕೋಸ್ಕರವಾಗಿ ನನ್ನ ಆಗಮನವನ್ನ ರಾಮನಲ್ಲಿ ನಿವೇದಿಸು, ತುಂಬಾ ಮುಖ್ಯವಾದಂತಹ ಕೆಲಸ ಇದೆ ಅಂತ ಹೇಳಿಕೊಂಡು ಲಕ್ಷ್ಮಣನಲ್ಲಿ ಹೇಳ್ತಾನೆ. ಲಕ್ಷ್ಮಣ ರಾಮನಲ್ಲಿ ನಿವೇದಿಸಿಕೊಳ್ಳುತ್ತಾನೆ, ಬಂದಿರುವಂತಹ ಅತಿಥಿಯ ಆಗಮನಕ್ಕೋಸ್ಕರವಾಗಿ ರಾಮ ಕಾಯ್ತಾ ಇರ್ತಾನೆ. ಲಕ್ಷ್ಮಣನಿಗೆ ಹೇಳ್ತಾನೆ, ಆ ತಾಪಸ ಶಿಷ್ಯನನ್ನ ನನ್ನ ಬಳಿ ಕರೆಯುತ್ತಾ ನಾನು ಮಾತಾಡಿಸ್ತೇನೆ ಅಂತ ಹೇಳುತ್ತಾನೆ. ಆ ಕಾಲಕ್ಕೆ ಲಕ್ಷ್ಮಣ ಕಾಲನನ್ನ ರಾಮನ ಮುಂಭಾಗ್ಯಕ್ಕೆ ಕರೆತರುತ್ತಾನೆ. ರಾಮಚಂದ್ರ ತನ್ನ ಗೃಹಸ್ಥಾಶ್ರಮಕ್ಕೆ ಅನುಗುಣವಾಗಿ ತಾನು ಮುಂದೆ ಬರೆಯುತ್ತಾನೆ. ಅತಿಥಿಗಳು ಬಂದರು ಅಂತಾದ್ರೆ ಬಂದ ಕೂಡಲೇ ಯಾವಾಗ ಹೋಗುತ್ತೀರಿ ಅಂತ ಆತ ಕೇಳಲಿಕ್ಕಿಲ್ಲ. ಎಷ್ಟು ಕಾಲ ತಂದರಾರೋ ಅಷ್ಟು ಕಾಲ ಅತಿಥಿ ಸತ್ಕಾರವನ್ನ ಮಾಡ್ತಾ ಇರಬೇಕು. ಹರಿಭೋಜನ ದಿನನಿತ್ಯದಲ್ಲಿಯೂ ಕೂಡ ತನ್ನ ಇಷ್ಟದೇವರ ಆರಾಧನೆಯನ್ನ ಆತ ಮಾಡ್ತಾ ಇರಬೇಕು. ಇಷ್ಟು ಮಾತ್ರವಲ್ಲದೆ ಮೃಷ್ಟಾನ್ನ ಪಾನಂ ಗೃಹೆ, ಮನೆಯಲ್ಲಿ ತಾನೂ ಕೂಡ ಸಂತೋಷದಿಂದ ಉಣ್ಣತ ಬಂದವರಿಗೂ ಉಣಪಡಿಸ್ತಾ ತಾನು ಎಲ್ಲರಿಗೂ ಆಶ್ರಯೀಭೂತನಾಗಿ ಜೀವನವನ್ನು ನಡೆಸಬೇಕಾದಂತಹ ಕರ್ತವ್ಯ ಒಬ್ಬ ಗೃಹಸ್ಥಾಶ್ರಮಿಗೆ ಇರ್ತದೆ. ರಾಮನೂ ಕೂಡ ಅದಕ್ಕೆ ಹೊರತಾದವನೇನೂ ಅಲ್ಲ. ಆದ್ದರಿಂದಾಗಿ ತನ್ನನ್ನು ಕಾಣ ಬಂದಂತಹ ಮಹಾ ಮುನಿಯ ತಾಪಸ ರೂಪದಲ್ಲಿ ಬಂದಂತಹ ಕಾಲನನ್ನ ತಾನು ಒಳಗಡೆ ಕರೆಯುತ್ತಾನೆ. ಆತನನ್ನ ಉಚಿತಾಸನದಲ್ಲಿ ಕುಳ್ಳಿರಿಸಿ ಅರ್ಘ್ಯ ಪಾತ್ಯಾದಿಗಳನ್ನ ಈರುತ್ತಾನೆ. ಕೈ ತೊಳೆಯುವುದಕ್ಕೆ ಕೊಡುವಂತಹ ನೀರು ಅರ್ಘ್ಯ, ಕಾಲನ್ನು ತೊಳೆಯುವುದಕ್ಕೆ ಕೊಡುವಂತಹ ನೀರು ಪಾತ್ಯ. ಅಂತಹ ಅರ್ಘ್ಯ ಪಾತ್ಯಾದಿಗಳನ್ನಿಷ್ಟು ಕುಶಲ ವಾರ್ತೆಯನ್ನ ಕೇಳುತ್ತಾನಂತೆ. ಮನೆಗೆ ಬಂದ ಅತಿಥಿಯನ್ನ ಸತ್ಕರಿಸುವಂತಹದ್ದು ಹೀಗೆ ಬಂದಂತಹ ಅತಿಥಿಗೆ ಕೇವಲ ಬೇಕಾದಷ್ಟು ಊಟವನ್ನ ಹಾಕಿದ್ರೆ ಬೇಕಾಗಿಲ್ಲ. ಅದು ಮಾನೇನ ತೃಪ್ತಿಹಿ ನಗು ಭೋಜನೇನ, ಬಂದವರನ್ನ ಮಾನಿಸ್ಲಿಕ್ಕಿಲ್ಲ. ಏನು ಬಂದಿರಿ, ಹೇಗೆ ಬಂದಿರಿ, ಬನ್ನಿ ಕೂತ್ಕೊಳ್ಳಿ ಹೇಳುವಂತಹ ಪದ್ಧತಿ ಇಲ್ಲ. ಬನ್ನಿ ತಿನ್ನಿ ಹಾಕಿದೀವಿ ಅಂತ ಹೇಳಿದ್ರೆ ಅದರಿಂದ ಯಾವ ಅತಿಥಿಯು ಕೂಡ ತೃಪ್ತರಾಗುವುದಿಲ್ಲ. ಅದಕ್ಕೆ ಒಳ್ಳೆಯ ಉದಾಹರಣೆ ದೃಷ್ಟಾಂತ ಇವತ್ತು ನಾವು ಕಂಡಿರುವಂತಹದ್ದು. ಅಲ್ಲಿಂದ ಒಳಗಡೆ ಬರಬೇಕಿದ್ರೇನೆ ಉದಯಣ್ಣ ಬಂದು ಕರೆದ್ರೆ ನಮ್ಮನ್ನ, ಬನ್ನಿ ಒಳಗಡೆ ಬನ್ನಿ ಅಂತ ಹೇಳಿ.
ಒಳಗಡೆ ಒಂದು ಕೂತರಂಗದಲ್ಲಿ ನಮ್ಮ ಬಗ್ಗೆ ಪರಿಚಯವನ್ನು ಮಾಡಿಕೊಂಡು ಮಾತಾಡಿದ್ರು. ಇದು ಈ ಮಣ್ಣಿನ ಸಂಸ್ಕಾರ, ಇದನ್ನು ರಾಮಚಂದ್ರ ಮಾಡಿ ತೋರಿಸಿದ. ನಮಗೆಲ್ಲರಿಗೂ ಕೂಡ ಬಂದವರಿಗೆ ಅಡ್ಯ ಪಾತ್ಯಾದಿಗಳನ್ನ ಇತ್ತು. ಆ ನಂತರದಲ್ಲಿ ಕುಶಲ ವಾರ್ತೆಯನ್ನ ಕೇಳುತ್ತಾರಂತೆ, ರಾಮಚಂದ್ರ ಹೇಗಿದ್ದೀರಿ, ಏನು ಯಾವ ಮುನಿಗಳ ಸಂದೇಶವನ್ನ ಹೊತ್ತು ತಂದಿದ್ದೀರಿ, ತಾವು ಹೇಳಬಹುದೇ ಅಂತ ಹೇಳಿ ರಾಮಚಂದ್ರ ಕೇಳಬೇಕಿದ್ರೆ ಶೃಣುಯಾಚರ
ನಾವು ಸಂಕ್ಷೇಪವಾಗಿಯೂ ಬಳಸ್ತೀವಿ, ವಿಸ್ತಾರವಾಗಿಯೂ ನಾವು ಧರ್ಮ ಅನ್ನುವಂತಹ ಶಬ್ದವನ್ನ ಬಳಸ್ತೀವಿ. ಸಾಮಾಜಿಕವಾದಂತಹ ಸರ್ವಸಮ್ಮತವಾದಂತಹ ಧರ್ಮ ಒಂದು ಅಂತ ಆದ್ರೆ, ಸರ್ವ ಸಮಾನವಾದಂತಹ ಧರ್ಮ ಒಂದು ಅಂತ ಆದ್ರೆ, ಪ್ರತ್ಯೇಕವಾದಂತಹ ಧರ್ಮಗಳು ಅನೇಕ ಇದ್ದಾವೆ. ಗೃಹಸ್ಥಾಶ್ರಮ ಧರ್ಮವನ್ನ ಪರಿಪಾಲಿಸ್ತಾ ಇರುವಂತಹ ರಾಮಚಂದ್ರ ಈಗ ತಾನು ರಾಜಧರ್ಮವನ್ನ ಪರಿಪಾಲನೆಯನ್ನ ಮಾಡಲಿಕ್ಕೆ ಉದ್ಯುಕ್ತನಾಗುತ್ತಾನೆ. ಹೇಗೆ ಬಂಧುತ್ವದಲ್ಲಿ ಮಾತುಕತೆ ಆಗಬೇಕು ಅನ್ನುವಂತಹ ತನ್ನ ಅಪೇಕ್ಷೆಯನ್ನ ವ್ಯಕ್ತಪಡಿಸಿದಂತಹ ಋಷಿಗೆ ತಾನು ಆಶ್ವಾಸನೆಯನ್ನ ನೀಡಲಾರಂತೆ. ಹೇಗೆ ಅಂತ ಹೇಳಿದ್ರೆ, ತನ್ನ ಮಾತಿನ ಮೂಲಕವಾಗಿ, ತನ್ನ ಕೃತಿಯ ಮೂಲಕವಾಗಿ ದ್ವಾರದಲ್ಲಿ ನಿಂತಿರುವಂತಹ ಲಕ್ಷ್ಮಣನನ್ನ ಕರೀತಾನಂತೆ. ಲಕ್ಷ್ಮಣ ಏಕಾಂತ ನಿರ್ಮಾಣವಾಗಬೇಕು, ಜೊತೆಗೆ ನಾವಿಬ್ಬರು ಮಾತಾಡುವಂತಹ ಸಂದರ್ಭದಲ್ಲಿ ಯಾರೂ ಕೂಡ ಅನ್ಯ ವ್ಯಕ್ತಿ ಒಳಗೆ ಪ್ರವೇಶವನ್ನ ಮಾಡಬಾರದು, ಜೊತೆಗೆ ನಮ್ಮ ಮಾತುಗಳನ್ನ ಯಾರೂ ಕೂಡ ಕೇಳಿಸಿಕೊಳ್ಳಲು ಬಾರದು, ಅಂತಹ ವ್ಯವಸ್ಥೆಯ ನಿರ್ಮಾಣ ಆಗಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಈ ಕೊಠಡಿಯ ಮುಂಭಾಗದಲ್ಲಿ ಇರುವಂತಹ ಆ ಪ್ರತಿಹಾರವನ್ನು ಕಳಿಸಿಬಿಡು. ಆ ದ್ವಾರಪಾಲಕನ ಅವಶ್ಯಕತೆ ನಮಗಿಲ್ಲ. ಯಾಕೆ ಅಂತ ಕೇಳಿದ್ರೆ, ಆಳಿನ ಮೇಲೆ ರಾಮ ಭರವಸೆಯನ್ನ ಇಡೋದಿಲ್ಲ. ಇದು ರಾಜಧರ್ಮ, ಇದು ರಾಜಧರ್ಮ. ರಾಜನಾದವನು ತಾನು ಯಾರ ಮೇಲೂ ಕೂಡ ವಿಶ್ವಾಸವನ್ನ ಇಡಬಾರದು, ಯಾರ ಮೇಲೆ ವಿಶ್ವಾಸವನ್ನ ಇಡಬೇಕು ಇಡಬಾರದು ಅನ್ನುವಂತಹ ಜಾಣ್ಮೆ ಅದು ರಾಜನಾದವನಿಗೆ ಇರಬೇಕಾಗುತ್ತದೆ. ರಘುವಂಶ ಮಹಾಕಾವ್ಯದಲ್ಲಿ ಮಹಾಕವಿಯಾದಂತಹ ಕಾಳಿದಾಸ ರಘುವಿನ ರಾಜ್ಯಪಾಲನೆಯ ರೀತಿಯನ್ನ ವರ್ಣನೆಯನ್ನ ಮಾಡುತ್ತಾನೆ. ರಘು ಮಹಾರಾಜ ಯಾವುದೇ ಒಂದು ನಿರ್ಧಾರವನ್ನ ಕೈಗೊಂಡರೂ ಕೂಡ ಅದು ವಸಿಷ್ಠ ವಾಮದೇವಾದಿ ಅಷ್ಟ ಮಂತ್ರಿಗಳನ್ನ ಬಿಟ್ಟು ಒಂಬತ್ತನೆಯ ವ್ಯಕ್ತಿಗೆ ಹೋಗುತ್ತಾ ಇರಲಿಲ್ಲ ಅಂತೆ. ಅಂತಹ ರಹಸ್ಯವಾಗಿ ಗೂಢಾದಿ ಗೂಢವಾಗಿ ತಾನು ಕಾರ್ಯ ನಿಯೋಜನೆಯನ್ನ ಮಾಡುತ್ತಾ ಇದ್ದ. ಆ ನಂತರದಲ್ಲಿ ಅದರ ಫಲವಷ್ಟೇ ಪ್ರಜೆಗಳಿಗೆ ಸಿಗುತ್ತಾ ಇತ್ತು ಅಂತ ಹೇಳಿ. ಇದು ರಾಜಧರ್ಮ. ಆದ್ರಿಂದಾಗಿ ರಾಮನಿಗೆ ಅತೀವ ವಿಶ್ವಾಸವುಳ್ಳಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ, ಸದ್ಯಕ್ಕೆ ಲಕ್ಷ್ಮಣನಷ್ಟೇ. ಯಾಕೆ ಅಂತ ಕೇಳಿದ್ರೆ, ರಾಮನ ಬಾಲ್ಯಾವಸ್ಥೆಯಿಂದ ಇಲ್ಲಿಯವರೆಗೂ ಕೂಡ ರಾಮನಂತಿರುವಂತಹ ಮಾತನ್ನ ಚಾಚು ತಪ್ಪದೆ ಪರಿಪಾಲಿಸ್ತಾ ಬಂದಿರುವಂತಹ ಏಕೈಕ ಜೀವ, ದೇಹ ಎರಡು ಆತ್ಮ ಒಂದು ಎನ್ನುವ ಹಾಗೆ ಇದ್ದಂತಹ ಒಂದೇ ಒಂದು ಜೀವ ಅದು ಲಕ್ಷ್ಮಣ. ಸೀತಾಮಾತೆ ಇದ್ದು, ಸೀತೆ ಇವಾಗ ಇಲ್ಲ, ಈಗ ತನ್ನ ಜೊತೆಗೆ ತನ್ನ ಮಾತನ್ನ ನೆರವೇರಿಸಿಕೊಡುವಂತಹ ವಿಶ್ವಾಸಾರ್ಹ ವ್ಯಕ್ತಿ ಅದು ಲಕ್ಷ್ಮಣ ಮಾತ್ರ. ಅದಕ್ಕೋಸ್ಕರವಾಗಿ ಲಕ್ಷ್ಮಣನಲ್ಲಿ ಹೇಳುತ್ತಾನಂತೆ, ದ್ವಾರದಲ್ಲಿ ನೀನೇ ನಿಲ್ಲಬೇಕಪ್ಪ, ಪ್ರತಿಹಾರಿಯನ್ನ ಕಳುಹಿಸಿಕೊಡು, ನೀನೇ ನಿಂತುಕೊಂಡು ನಮ್ಮಿರುವರ ಸಂಭಾಷಣೆಗೆ ಧಕ್ಕೆ ಬಾರದೇ ಇರುವಂತಹ ರೀತಿಯಲ್ಲಿ ನೀನು ನಮಗೆ ರಕ್ಷಣೆಯನ್ನ ಒದಗಿಸಿಕೊಡಬೇಕು, ಜೊತೆಗೆ ಒಂದೊಮ್ಮೆ ಯಾರಾದರೂ ಒಳಗಡೆ ಬಂದರೆ ಒಳಗಡೆ ಕಳುಹಿಸಿದಂತಹ ನಿನ್ನ ಶಿರಚ್ಛೇದನವನ್ನು ನಾನು ಮಾಡುತ್ತೀನಿ ಅನ್ನುವಂತಹ ಮಾತನ್ನು ಕೂಡ ರಾಮಚಂದ್ರ ನಿಷ್ಠುರವಾಗಿ ರಾಜಧರ್ಮವನ್ನು ಪರಿಪಾಲಿಸ್ತಾ ಹೇಳಿಬಿಡುತ್ತಾನೆ. ತಥೇತ್ಯುಕ್ತ ಲಕ್ಷ್ಮಣ ಹಾಗೆಯೇ ಆಗಲಿ ಎನ್ನುವುದಾಗಿ ಅಣ್ಣನಾದಂತಹ ರಾಮಚಂದ್ರನ ಮಾತನ್ನ ಆಜ್ಞೆಯನ್ನ ಶಿರಸ ವಹಿಸಿ ತಾನು ದ್ವಾರಪಾಲಕನಾಗಿ ದ್ವಾರದಲ್ಲಿ ಬಂದು ನಿಲ್ಲುತ್ತಾನೆ. ಒಳಗಡೆ ರಾಮಚಂದ್ರ ಕಾಲನಲ್ಲಿ ಪ್ರಶ್ನೆಯನ್ನ ಮಾಡುತ್ತಾನಂತೆ. ಈಗ ಕೇಳಿ, ಶೃಣು ರಾಜನ್ ಮಹಾಸತ್ವ, ಶೃಣು ರಾಜನ್ ಮಹಾಸತ್ವ, ಯಥಾರ್ಥ ಮಹಮಾಗತ ಯದರ್ಥಂ ಅಹಂ ಆಗತ ಪಿತಾಮಹೇನ ದೇವೇನ ಪ್ರೇಷಿತೋಸ್ಮಿ ಮಹಾಬಲ, ಪಿತಾಮಹೇನ ದೇವೇನ ಪ್ರೇಷಿತೋಸ್ಮಿ ಮಹಾಬಲ. ಕಾಲ ಸರ್ವ ಸಮಾಹರ
ರಾಮಚಂದ್ರನಿಂದ ಉತ್ಪ್ರೇರಿಸಲ್ಪಟ್ಟಂತಹ ಮುನಿವೇಷಧಾರಿಯಾದಂತಹ ಕಾರ ಈಗ ತನ್ನ ಮಾತನ್ನ ಆರಂಭ ಮಾಡುತ್ತಾರಂತೆ. ರಾಮಚಂದ್ರ, ಮಹಾಸತ್ವಶಾಲಿಯಾದಂತಹ ನಿನಗೆ ನಿನ್ನ ಅರಿವಿಗೆ ಬಾರದೇ ಇರುವಂತಹ ಈ ಲೋಕದಲ್ಲಿ ಯಾವುದಿದೆಯಪ್ಪ? ಆದರೂ ಕೂಡ ನನ್ನ ಮಾತುಗಳಿಂದಲೇ ಕೇಳಬೇಕು ಅನ್ನುವಂತಹ ನಿನ್ನ ಮನಸ್ಸಿನ ಬಯಕೆಯನ್ನ ನಾನು ಈಡೇರಿಸಿಕೊಳ್ತಾ ಇದ್ದೀನಿ. ನಾನು ಪರಬ್ರಹ್ಮನಾದಂತಹ ಚತುರ್ಮುಖ ಬ್ರಹ್ಮನ ಸಂದೇಶವನ್ನ ಹೊತ್ತು ನಾನು ಇಲ್ಲಿಗೆ ಬಂದಿದ್ದೀನಿ. ನಾನು ಒಂದರ್ಥದಲ್ಲಿ ನಿನ್ನ ಮಗನೇ ಇದ್ದೀನಿ. ಕಾಲೋಹಂ, ನಾನು ಕಾಲನಾಮಕನಾಗಿದ್ದೀನಿ. ಜಗತ್ತನ್ನ ಸೃಜಿಸುವಂತಹ ಕಾಲದಲ್ಲಿ, ಮಾಯೆಯನ್ನ ಉದ್ದೀಪನಗೊಳಿಸಿದಂತಹ ಆ ಕಾಲದಲ್ಲಿ ನಾನು ಕೂಡ ಪ್ರಾದುರ್ಭಾವಗೊಂಡೆ. ಅದರಿಂದಾಗಿ ನಾನು ನಿನ್ನ ಮಗನೇ ಆಗಿದ್ದೀನಿ. ಇನ್ನು ಅಂತಹ ಮಗನಾದಂತಹ ನನ್ನಲ್ಲಿ ಚತುರ್ಮುಖ ಬ್ರಹ್ಮದೇವ ಸಂದೇಶವನ್ನ ಕೊಟ್ಟು ಕಳುಹಿಸಿದ್ದಾನೆ. ರಾಮಚಂದ್ರನಲ್ಲಿ ನಿವೇದಿಸಬೇಕು ಇದು ನನ್ನ ಮಾತುಗಳು ಅಂತ ಹೇಳಿ ಆ ಚತುರ್ಮುಖನ ಮಾತುಗಳನ್ನ ನಿವೇದಿಸಿಕೊಳ್ತಾ ಇದ್ದೀನಿ. ಕೇಳಪ್ಪ, ನೀನು ಅನಾದಿಯಲ್ಲಿ ಈ ಜಗತ್ತು ನೀರಿನಿಂದ ಆವೃತವಾಗಿತ್ತಂತೆ. ಅಂತಹ ಕಾಲದಲ್ಲಿ ನೀರೊಪ್ಪನೇ ಇದ್ದೆಯಂತೆ. ಅಸದೇವ ಇದಮಗ್ರ ಆಸೀತ್, ನೀರೊಪ್ಪನೇ ಇದೆಯಂತೆ. ಆ ಅಗಾಧವಾದಂತಹ ಜಲರಾಶಿಯ ಮಧ್ಯದಲ್ಲಿ ನೀನು ಬಾಲ ಮುಕುಂದನಾಗಿ ಪಗಡಿಸಿದ್ದೆಯಂತೆ. ಆ ಕಾಲದಲ್ಲಿ ನೀನು ಯೋಗ ನಿದ್ರೆಯಲ್ಲಿ ಇದ್ದೆಯಂತೆ. ನೀನು ಯೋಗ ನಿದ್ರೆಯಲ್ಲಿ ಇದ್ರೂ ಕೂಡ ನೀನು ಆಲೋಚನೆಯನ್ನ ಮಾಡುತ್ತಾ ಇದ್ದೆ. ಅದು ಭಗವಂತನಿಗಷ್ಟೇ ಸಾಧ್ಯ. ಆ ಭಗವಂತ ಯೋಗ ನಿದ್ರೆಯಲ್ಲಿ ಇದ್ರೂ ಕೂಡ ಜಗದ್ ವ್ಯಾಪಾರಗಳು ನಡೆಯುತ್ತಾ ಇರ್ತಾರೆ. ಅಂತಹ ಕಾಲದಲ್ಲಿ ನೀನು ಆಲೋಚನೆಯನ್ನ ಮಾಡಿದೆಯಂತೆ. ಬಹುಶಃ ಪ್ರಜಾಯೇತಿ, ನಾನು ಪ್ರಜಾವಂತನಾಗಬೇಕು ಅಂತ ಹೇಳಿ ನೀನು ಬಯಸಿದವನೇ ಮಾಯೆಯಿಂದ ಒಡಗೂಡಿಕೊಂಡು ಚತುರ್ಮುಖ ಬ್ರಹ್ಮನನ್ನ ನೀನು ಸೃಜಿಸಿದೆಯಂತೆ. ಆ ಕಾಲದಲ್ಲಿಯೇ ನಾನೂ ಕೂಡ ಪ್ರಾದುರ್ಭಾವವನ್ನ ಹೊಂದಿದೆ. ಅಂತಹ ಚತುರ್ಮುಖ ಬ್ರಹ್ಮನನ್ನ ಸೃಜಿಸಿದ ನಂತರದಲ್ಲಿ ನೀನು ಆ ಚತುರ್ಮುಖ ಬ್ರಹ್ಮನಿಗೆ ಸೃಷ್ಟಿ ಕಾರ್ಯವನ್ನ ಮಾಡು ಅಂತ ಹೇಳಿ ಉದ್ದೀಪನಗೊಳಿಸಬೇಕಿದ್ರೆ ಮಧು ಕೈಡವರು ಅನ್ನುವಂತಹ ಇಬ್ಬರು ರಾಕ್ಷಸರು ಹುಟ್ಟಿ ಬಂದರು. ಅಂತಹ ಮಧು ಕೈಡವರ ಉಪಟಳವನ್ನ ತಾಳದೆ ಹೋದಾಗ ಅವರನ್ನ ನೀನೇ ವಧಿಸಿದೆಯಂತೆ. ಚತುರ್ಮುಖ ಬ್ರಹ್ಮನಿಗೆ ಸೃಷ್ಟಿಯನ್ನ ಎಲ್ಲಿಂದ ಆರಂಭಿಸಬೇಕು ಅನ್ನುವಂತಹದ್ದು ತಿಳಿಯದೇ ಇದ್ದಂತಹ ಸಂದರ್ಭದಲ್ಲಿ ಅದೇ ಮಧು ಕೈಡವರನ್ನ ವಧಿಸಿ ಅವರ ಮೇಧಸ್ಸಿನಿಂದಾಗಿ ಈ ಮೇದಿನಿ ನಿರ್ಮಾಣವನ್ನ ಮಾಡಿ ಸೃಷ್ಟಿಗೆ ಬೇಕಾದಂತಹ ಮೂಲ ಸೌಕರ್ಯವನ್ನ ಒದಗಿಸಿಕೊಟ್ಟೆಯಂತೆ. ಆದರೂ ಕೂಡ ಬ್ರಹ್ಮನಿಗೆ ಇನ್ನೂ ಅರ್ಥ ಆಗಲಿಲ್ಲ ಸೃಷ್ಟಿಯನ್ನ ಎಲ್ಲಿಂದ ಆರಂಭಿಸಬೇಕು ಅಂತ ಹೇಳಿ. ಆ ಕಾಲಕ್ಕಾಗಬೇಕಿದ್ರೆ ನೀನು ಸತಪೋತಪ್ಪದ ಬ್ರಹ್ಮದೇವ ಪ್ರಾರ್ಥನೆಯನ್ನ ಮಾಡಿದ. ಆ ಕಾಲಕ್ಕೆ ನೀನು ಪ್ರಚೋದನೆಯನ್ನ ಕೊಟ್ಟೆ. ಬ್ರಹ್ಮದೇವ ಸೃಷ್ಟಿಯನ್ನ ಆರಂಭ ಮಾಡಿದ. ಆರಂಭ ಮಾಡಬೇಕಿದ್ರೆ ತದೇವ ಪ್ರಾವಿಷತ್, ಪ್ರತಿಯೊಂದು ವಸ್ತುಗಳ ಒಳಗಡೆಯೂ ಕೂಡ ನೀನು ಪ್ರವೇಶವನ್ನ ಮಾಡಿದೆಯಂತೆ. ಪ್ರವೇಶವನ್ನ ಮಾಡಿ ಬ್ರಹ್ಮ ಸೃಷ್ಟಿಗೆ ಬೇಕಾದಂತಹ ಉಜ್ಜೀವನವನ್ನ ನೀನು ಕೊಟ್ಟೆಯಂತೆ. ಆ ನಂತರದಲ್ಲಿ ಇಷ್ಟು ಮಾತ್ರವಲ್ಲದೆ ದೇವಾನು ದೇವತೆಗಳಿಗೆ ಉಪಕಾರಕನಾಗಬೇಕು ಅನ್ನುವಂತಹ ಕಾಲಕ್ಕೆ ನೀನು ಸಮಸ್ತ ರಾಕ್ಷಸ ವೃಂದವನ್ನ ನಾಶಪಡಿಸಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಆ ದಿದಿದೇವಿಯ ಗರ್ಭ ಸಂಜಾತನಾಗಿ ವಾಮನಾಗಿ ಅವತರಿಸಿದೆಯಂತೆ. ವಾಮನಾಗಿ ಅವತರಿಸಿದ ನೀನು ರಾಕ್ಷಸ ಸಮೂಹವನ್ನೇ ನಾಶಗೈಯುವನಾಗಿ ತ್ರಿವಿಕ್ರಮನಾಗಿ ಬೆಳೆದೆಯಂತೆ. ಕೇವಲ ತ್ರಿವಿಕ್ರಮನಾಗಿ ಬೆಳೆದರೂ ಮಾತ್ರವಲ್ಲ, ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಉಪೇಂದ್ರನಾಗಿ ಇಂದ್ರನಿಗೆ ತಮ್ಮನಾಗಿ ನೀನು ಬಂದಂತಹ ಕಾರಣಕ್ಕೋಸ್ಕರವಾಗಿ ದೇವಾನುದೇವತೆಗಳನ್ನ ರಕ್ಷಣೆ ಮಾಡುತ್ತಾ ಸಲಹುತ್ತಾ ನೀನು ಅವತಾರಗಳನ್ನ ಎತ್ತಿ ಬಂದೆ. ವೈವಸ್ವದ ಮನ್ವಂತರ ಕಾಲದಲ್ಲಿ ರಾವಣನಿಂದ ದೇವಾನುದೇವತೆಗಳು ನೋವನ್ನ ಅನುಭವಿಸುವಂತಹ ಕಾಲಕ್ಕೆ ನಿಮ್ಮಲ್ಲಿ ಪ್ರಾರ್ಥನೆ ಇದ್ದಾಗ ನಾನು ರಾಮನಾಗಿ ಜನ್ಮಕ್ಕೆ ಬರ್ತೀನಿ. ತಾನು ರಾಮನಾಗಿ ಮಾನವ ಯೋನಿಯಲ್ಲಿ ಪ್ರಾದುರ್ಭಾವವನ್ನು ಹೊಂದಿದ್ದೀನಿ. 10,000 ವರ್ಷಗಳ ಕಾಲ ಆ ಭೂಮಂಡಲದಲ್ಲಿ ನಾನಿರ್ತೀನಿ ಅಂತ ಹೇಳಿ ವಾಗ್ದಾನವನ್ನು ಮಾಡಿ ನೀನು ಪ್ರತಿಜ್ಞೆಯನ್ನ ಮಾಡಿ ಭೂಮಿಗೆ ಇಳಿದವನಾಗಿದ್ದೀಯ. ಈಗ ಕಾಲ ಎಷ್ಟು ಗೊತ್ತೇ ರಾಮಚಂದ್ರ? ದಶ ವರ್ಷ ಸಹಸ್ರಾಣಿ, ದಶ ವರ್ಷ ಶತ
ಇಚ್ಛಸಿ ಉಪಾಸಿ ವಸವ ವೀರ ಭದ್ರಂ ತದೇವ ಮಾಹ ಪಿತಾಮಹರ ವಸವ ವೀರ ಭದ್ರಂ ತದೇವ ಮಾಹ ಬೇಕಾದಷ್ಟು ಧರ್ಮ ಕಾರ್ಯಗಳನ್ನ ಮಾಡಿದೀಯಪ್ಪ, ಮಾಡ್ತಾ ಮಾಡ್ತಾ ಅದೆಷ್ಟು ವರ್ಷ ಸಂದು ಹೋಗಿದೆ ಅಂತ ಹೇಳಿ ಕಂಡಿಯಪ್ಪ. ದಶ ವರ್ಷ ಸಹಸ್ರಾಣಿ, ದಶ ವರ್ಷ ಶತಾನೀಚ, 10,000 ವರ್ಷ ಜೊತೆಗೆ ದಶ ವರ್ಷ ಶತಾನಿ, 10,000 ವರ್ಷಗಳನ್ನು 11,000 ವರ್ಷವೇ ಕಳೆದು ಹೋಯಿತು. ನಿನ್ನ ಗಮನಕ್ಕೆ ಬಾರದೇ ಇರುವಂತಹದ್ದೇನೋ ಅಲ್ಲ ಅಂತ ನಾನು ಅಂದುಕೊಳ್ಳುತ್ತೇನೆ. ಆದರೂ ಕೂಡ ನೀನು ಹೇಳಿದಂತಹ ಪೂರ್ಣಾನಿಷ್ಠೆ ಏನಿದೆಯೋ ಅದು ಕಳೆದು ಹೋಗುತ್ತಾ ಇದೆ. ಭೂಮಿಗೆ ಬಂದು ನೀನು ಮಾಡಬೇಕಾದಂತಹ ಕಾರ್ಯಗಳೆಲ್ಲವೂ ಕೂಡ ಸಮಾಪ್ತವಾಗಿದೆ. ನೀನು ಹೇಳಿದಂತಹ ಪ್ರತಿಜ್ಞೆಯೂ ಕೂಡ ಸಂಪನ್ನಗೊಂಡಿದೆ. ಕೇವಲ ಅಷ್ಟು ಮಾತ್ರವಲ್ಲದೆ ನಿನ್ನ ಪರಮಾಯುಷ್ಯವೂ ಕೂಡ ನೀನು ಅಂದುಕೊಂಡ ರೀತಿಯಲ್ಲಿ ಕಳೆದಾಯಿತು. ಆದ್ದರಿಂದಾಗಿ ವೈಕುಂಠ ಅನಾಥವಾಗಿದೆ. ನಿನ್ನ ಮೂಲ ಸ್ವರೂಪವನ್ನ ನಾವು ಎದುರು ನೋಡುತ್ತಾ ಇದ್ದೀವಿ. ಒಂದೊಮ್ಮೆ ನೀನು ಇಲ್ಲಿಯೇ ಇರುವುದಕ್ಕೆ ಮನ ಮಾಡುತ್ತಿ ಅಂತಾದರೆ ವೈಕುಂಠಕ್ಕಿಂತಲೂ ಕೂಡ ಭೂಲೋಕವೇ ಅಯೋಧ್ಯೆಯೇ ನಿನಗೆ ವೈಕುಂಠ ಅಂತ ಅನ್ನಿಸ್ತದೆ ಅಂತಾದ್ರೆ ನಿನ್ನನ್ನು ನಿರ್ಬಂಧಪಡಿಸೋದಕ್ಕೆ ನಾವ್ಯಾರಪ್ಪ, ನೀನಿಲ್ಲೇ ಇರು. ಆದರೂ ಕೂಡ ನೀನು ನಿನ್ನ ಮೂಲ ರೂಪವಾದಂತಹ ವೈಷ್ಣವ ಶಕ್ತಿಯನ್ನ ಸೇರಿಕೊಂಡೆ ಅಂತಾದ್ರೆ, ವೈಕುಂಠ ಲೋಕವನ್ನ ಬಂದು ಸೇರಿಕೊಂಡೆ ಅಂತಾದ್ರೆ ನಾವೆಲ್ಲರೂ ಕೂಡ ಸನಾತನಾಗುತ್ತೀವಿ ಅನ್ನುವಂತಹ ವಾಕ್ಯವನ್ನ ಬ್ರಹ್ಮದೇವ ನನ್ನ ಮೂಲಕವಾಗಿ ಇಟ್ಟು ಕಳುಹಿದ್ದಾನೆ. ನಿನ್ನ ಉತ್ತರ ಏನು ಅಂತ ಹೇಳಿ ನಿರೀಕ್ಷೆಯಲ್ಲಿ ಇದ್ದೀನಪ್ಪ ಅಂತ ಹೇಳಬೇಕಿದ್ರೆ ರಾಮಚಂದ್ರ ನಗುತ್ತಾನಂತೆ ರಾಮಚಂದ್ರ. ಇದನ್ನ ಮಹರ್ಷಿಯಾದಂತಹ ಕವಿಯಿಂದ ಮಾತ್ರ ಮಾಡಲು ಸಾಧ್ಯ. ಹಸನ್ ಅಂತ ಹೇಳಿದ್ರೆ ನಗ್ತಾ ಹೇಳಿದ ಅಂತ. ಆದ್ರೆ ರಾಮಚಂದ್ರ ಕಾಲನ ಮಾತನ್ನ ಕೇಳ್ತಾ ಪ್ರಹಸನ್ ಗಹ ಗಹಿಸಿ ನಗ್ತಾನಂತೆ.
ಯಾಕೆ ನಗುತ್ತಾನೆ ರಾಮಚಂದ್ರ ಅಂತ ಕೇಳಿದ್ರೆ, ರಾಮ ಯಾವುದನ್ನು ಮರೆತವನಲ್ಲ, ತನ್ನ ಸ್ವರೂಪ ಜ್ಞಾನವನ್ನು ಕೂಡ ರಾಮಚಂದ್ರ ಮರೆತವನಲ್ಲ. ಹೇಳ್ತಾನೆ ಹೃದ್ಗತೋ ಹ್ಯಹಿ ಸಂಪ್ರಾಪ್ತ, ನೇರವಾದಂತಹ ಮಾತು, ನೀನು ಬಂದಿರುವಂತಹದೇ ನನ್ನ ಹೃದ್ಗತಕ್ಕೆ ಅನುಗುಣವಾಗಿ, ನಾನೇನು ಆಲೋಚನೆಯನ್ನ ಮಾಡಿದ್ನೋ ಅದಕ್ಕೆ ಅನುಗುಣವಾಗಿ ನೀನು ಬಂದಿದ್ಯಾ. ನೀನು ಕಾಲ ಇರಬಹುದು, ಕಾಲ ಅನ್ನುವಂತಹ ಶಬ್ದಕ್ಕೆ ವಿಷ್ಣು ಪುರಾಣದಲ್ಲಿ ಅರ್ಥವನ್ನ ಕೊಡುತ್ತಾರೆ. ಜನ್ಯಾನಾಂ ಜನಕಃಕಾಲ ಜಗತಾಂ ಆಶ್ರಯೋ ಮತಃ, ಜನ್ಯಾನಾಂ ಜನಕಃ, ಯಾವುದೆಲ್ಲ ಹುಟ್ಟುತ್ತದೋ ಅದಕ್ಕೆ ತಂದೆ ಅದು ಕಾಲ ಅಂತ ಹೇಳಿದ್ರೆ, ಹುಟ್ಟಿದವೆಲ್ಲದಕ್ಕೂ ಕೂಡ ಮೃತ್ಯು ಶಾಸನವನ್ನ ಬರೆಯುವಂತಹದ್ದು, ಮೃತ್ಯುವನ್ನ ತಂದುಕೊಡತಕ್ಕಂತಹ ಕಾಲ ಅಂತ ಹೇಳಿದ್ರೆ ಅದು ಯಮನೇ ಆಗಿದ್ದಾನೆ. ಹಾಗಿದ್ರೆ ತಾಪಸ ವೇಷಧಾರಿಯಾಗಿ ಬಂದಿರುವವನು ಬೇರೆ ಯಾರೂ ಅಲ್ಲ, ಕಾಲ ಅಂತ ಹೇಳಿದ್ರೆ ಯಮನೇ ತಾನು ತಾಪಸ ವೇಷಧಾರಿಯಾಗಿ ಬಂದಿದ್ದಾನೆ. ರಾಮನ ಆಯುಷ್ಯ ಪೂರ್ಣಗೊಂಡಿದೆ ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರವಾಗಿ ಯಮ ತಾನು ತಾಪಸ ವೇಷಧಾರಿಯಾಗಿ ಬ್ರಹ್ಮನ ಸಂದೇಶವನ್ನ ಹೊತ್ತು ತಂದಿದ್ದಾನೆ. ಅದನ್ನ ಕಂಡಂತಹ ರಾಮಚಂದ್ರ ನಗುತ್ತಾನಂತೆ. ಯಾಕೆ ಅಂತ ಕೇಳಿದ್ರೆ, ಕಾಲ ಶಬ್ದ ಯಮನಲ್ಲಿ ಇರಬಹುದು, ಆದರೆ ನಿಜವಾದಂತಹ ಕಾಲ ಯಾರು ಅಂತ ಕೇಳಿದ್ರೆ, ಕ್ರತುಸ್ವದರ್ಶನ ಕಾಲ ಪರಮೇಷ್ಠಿ ಪರಿಗ್ರಹ. ಕಾಲ ಶಬ್ದ ಅದು ಮಹಾವಿಷ್ಣುವಿನಲ್ಲಿ ಇರುವಂತಹದ್ದು. ಕ್ರತು ಸುದರ್ಶನ ಕಾಲ ಕಾಲ ಅಂತ ಹೇಳಿದ್ರೆ ಅದು ಮಹಾವಿಷ್ಣು ರಾಮಚಂದ್ರ. ಯಾಕೆ ಕಾಲನಿಗೂ ಕೂಡ ಆತ್ಯಂತಿಕವಾದಂತಹ ಕಾಲ ನಿರ್ಣಯವನ್ನು ಮಾಡುವವನು ಅವನು ರಾಮಚಂದ್ರ. ಆ ಕಾರಣಕ್ಕೋಸ್ಕರವಾಗಿಯೇ ಆತ ರಾಮಚಂದ್ರ ನಗುತ್ತಾನಂತೆ. ಹೌದಪ್ಪ, ನನ್ನ ಅವತಾರ ಸಮಾಪ್ತಿ ಆಗುತ್ತಾ ಇದೆ, ತಾನು ವೈಕುಂಠ ಲೋಕವನ್ನು ಸೇರಬೇಕು ಅನ್ನುವಂತಹದ್ದು ನಿನ್ನ ಹೃದಯದ ಅಲ್ಲ, ಇದು ನನ್ನ ಹೃದಯದ, ನಾನು ಅಂದುಕೊಳ್ತಾ ಇದ್ದೀನಿ. ಆ ಕಾರಣಕ್ಕೋಸ್ಕರವಾಗಿಯೇ ರಾಮಚಂದ್ರ ಎಂತಹ ಒಂದು ಸನ್ನಿವೇಶವನ್ನ ಸೃಷ್ಟಿಸಿ ಬಿಡುತ್ತಾನೆ, ಎಂತಹ ಒಂದು ವಿದ್ಯಮಾನವನ್ನ ಸೃಷ್ಟಿಸಿ ಬಿಡುತ್ತಾನೆ. ತಾನು ಇಲ್ಲಿಂದ ಸಾಗಬೇಕು, ಅದಕ್ಕೋಸ್ಕರವಾಗಿ ತತ್ಪೂರ್ವಭಾವಿಯಾಗಿಯೇ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದ. ಇಲ್ಲಿಂದ ಹೋಗಬೇಕು ಅಂತಾದ್ರೆ ಶೇಷ ರೂಪಿಯಾದಂತಹ ಶೇಷಾವತಾರಿಯಾದಂತಹ ಲಕ್ಷ್ಮಣ ಮೊದಲು ವೈಕುಂಠದತ್ತ ಸಾಗಬೇಕು, ತನಗೆ ಆಸನವನ್ನ ನಿರ್ಮಾಣ ಮಾಡಬೇಕು. ಅದಕ್ಕೋಸ್ಕರವಾಗಿ ಮೊದಲು ನಾನು ಲಕ್ಷ್ಮಣನನ್ನ ತ್ಯಾಗ ಮಾಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಸರ್ವ ಸಮಸ್ತ ತ್ಯಾಗಗಳು ಕೂಡ ರಾಮಚಂದ್ರ ಒಂದು ನಾಟಕವನ್ನ ಹೆಳೆದು ಬಿಡುತ್ತಾನೆ. ಆ ನಾಟಕದ ನಾಂದಿ ಭಾಗವಾಗಿ ಯಮನ ಆಗಮನ ಆಗಿರುತ್ತದೆ. ಅದಕ್ಕೋಸ್ಕರವಾಗಿಯೇ ರಾಮಚಂದ್ರ ನಗುತ್ತಾ ನಗುತ್ತಾ ಹೇಳುತ್ತಾನಂತೆ, ನೋಡಪ್ಪ ನಿನ್ನ ಆಗಮನವು ಕೂಡ ಅದು ನನ್ನ ಸಂಕಲ್ಪದಿಂದ ಆಗಿದೆ, ನಾನು ಯಾವುದನ್ನು ಮರೆತಿಲ್ಲ, ನಾನು ಅಂದಿರುವಂತಹ ಪ್ರತಿಜ್ಞೆ ಅದು ಪೂರ್ಣವಾಗುತ್ತಾ ಇದೆ, ನಾನು ಇಲ್ಲಿ ಇರಬೇಕಾದಂತಹ ಸಮಸ್ತವಾದಂತಹ ಕರ್ತವ್ಯವು ಸಂಪೂರ್ಣಗೊಂಡಿದೆ ಅನ್ನುವಂತಹದ್ದು ನನಗೆ ಗೊತ್ತಿದೆ, ಆದರೂ ಕೂಡ ನಾನೆಂತಹವನ್ನು ಹೇಳು, ನಾನು ಭಕ್ತಾನಾಂ ದೇವಾನಾಂ ವಶವರ್ತಿನಾಮಯ, ನಾನು ಯಾವತ್ತಿದ್ದರೂ ಕೂಡ ನನ್ನ ಭಕ್ತರ ವಶವರ್ತಿ, ನಾನು ನೀವೆಲ್ಲರೂ ಕೂಡ ನನ್ನ ಭಕ್ತರು, ದೇವಾನಾಂ ವಶವರ್ತಿ, ದೇವತೆಗಳಿಗೆ ನಾನು ವಶವರ್ತಿಯಾಗಿರುವವನು. ಇಲ್ಲಿಯ ತನಕವೂ ಕೂಡ ರಾಮಚಂದ್ರನನ್ನ ಕರೀಬೇಕು ಅನ್ನುವಂತಹ ಕಾಲ ಬಂದಿರಲಿಲ್ಲ. ಇವತ್ತಿನ ದಿವಸ ರಾಮಚಂದ್ರನೇ ಲೋಕವನ್ನ ಬಿಟ್ಟು ಎಲ್ಲರಿಗೂ ಕೂಡ ಸಂಬಂಧಗಳನ್ನ ಉಂಟು ಮಾಡುತ್ತಾ ಪರಂಧಾಮವನ್ನ ಗೈಯಬೇಕು ಅನ್ನುವಂತಹ ನನ್ನ ಸಂಕಲ್ಪ ಅಂತ ಹೇಳಿ ರಾಮಚಂದ್ರ ಆ ಕಾಲನಿಗೆ ಹೇಳುತ್ತಾನಂತೆ, ನಿನ್ನ ಮಾತುಗಳನ್ನ ಕೇಳಿ ನಾನು ಸಂತುಷ್ಟನಾದೆ, ನನ್ನ ಹೃದ್ಗತವನ್ನ ನೀವೆಲ್ಲರೂ ಪಾಲಿಸ್ತಾ ಇದ್ದೀರಾ, ಆದ್ರಿಂದಾಗಿ ಸರಿ ನಾನು ಕೂಡ ಈ ಲೋಕವನ್ನ ಬಿಟ್ಟು ವೈಕುಂಠದತ್ತ ಸಾಗಬೇಕಾದಂತಹ ಆ ಮಹಾ ಪರಂಧಾನಕ್ಕೋಸ್ಕರವಾಗಿ ಉಜ್ಜಿಗ ಬೆಸಗತೀನಿ ಕಾಣತಾ ಇರು ಅಂತ ಹೇಳಿ ಆ ಕಾಲನಿಗೆ ಅಭಯದಾನವನ್ನ ಮಾಡುತ್ತಾರಂತೆ. ಅದೇ ಕಾಲಕ್ಕಾಗಬೇಕಿದ್ರೆ ರಾಮನ ಯೋಜನೆ ಎಷ್ಟೊಂದು, ಇಂತಹ ಒಂದು ಸ್ಕ್ರಿಪ್ಟ್ ಅನ್ನ ಭಗವಂತನಲ್ಲಿ ಬೇರೆ ಯಾರು ಬರೀ ಸಾಧ್ಯ ಇಲ್ಲ. ಸಂವಾದ ನಡೀತಾ ಇರಬೇಕಿದ್ರೆ ಕರ್ತು ಮಗಂದು ಅನ್ವೇಷ ಕರ್ತನಾದಂತಹ ಭಗವಂತ ಲಕ್ಷ್ಮಣನನ್ನ ದೂರೀಕರಿಸಲಿಕ್ಕೆ ಬೇಕಾದಂತಹ ಒಂದು ಸನ್ನಿವೇಶವನ್ನ ಸೃಷ್ಟಿಸಿ ಬಿಡ್ತಾರಂತೆ. ಮಹಾಮುನಿಗಳಾದಂತಹ ದುರ್ವಾಸರು ಆಗಮಿಸ್ತಾರೆ. ಭಗವಾನ್ ಋಷಿಗೆ ರಾ
رامسيا درشنا كانشي رامسيا درشنا كانشي درواسا درواسا بھگوان رشيدي راجدوارم اوپاگنم راجدوارم اوپاگمت سومتريم وباتا سومتريم وباتا سومتريم وباتا رشي ستا مدى رامم درشايا ميشي كرم ورامي ارثو اتي برتتي ಕೋಪದಿಂದ
ಕದಡಿದ ಮನಸ್ಸುಳ್ಳಂತಹ ದೂರ್ವಾಸರು ಹೇಳುತ್ತಾರಂತೆ, ಅಯ್ಯ ಲಕ್ಷ್ಮಣ, ಈಗಿಂದಲೇ ನಾನು ರಾಮಚಂದ್ರನ ದರ್ಶನ ಆಕಾಂಕ್ಷಿಯಾಗಿದ್ದೇನೆ, ಈಗಲೇ ನಾನು ರಾಮನನ್ನ ಕಾಣಲೇಬೇಕು, ಒಂದೊಮ್ಮೆ ರಾಮನನ್ನ ಕಾಣುವಂತಹ ವ್ಯವಸ್ಥೆಯನ್ನ ನೀನು ಪ್ರಕಲ್ಪಿಸಲಿಲ್ಲ ಅಂತಾದ್ರೆ ಏನು ಮಾಡ್ತೀನಿ ಗೊತ್ತೊಂದಿಗೆ? ನಿನ್ನ ರಾಮನನ್ನ ಭರತನನ್ನ ಇಷ್ಟು ಮಾತ್ರ ಅಲ್ಲ, ನಿಮ್ಮ ಇಡೀ ವಂಶವೇ ನಾಶವಾಗಿ ಹೋಗಬೇಕು ಅಂತಹ ಶಾಪವನ್ನ ನಾನು ಕೊಡುತ್ತೀನಿ. ಆದ್ರಿಂದಾಗಿ ಈಗಿಂದ ಈಗಲೇ ನಾನು ರಾಮಚಂದ್ರನನ್ನ ಕಾಣಬೇಕು, ಆ ರಾಮಚಂದ್ರನ ದರ್ಶನಕ್ಕೋಸ್ಕರವಾಗಿ ವ್ಯವಸ್ಥೆಯನ್ನ ಈಗಲೇ ಮಾಡಬೇಕು ಅಂತ ಹೇಳಬೇಕಿದ್ರೆ ಲಕ್ಷ್ಮಣ ಆಲೋಚನೆಯನ್ನ ಮಾಡ್ತಾನಂತೆ. ಚಿಂತೆಯ ಮಾಸ ಮನಸ ಚಿಂತೆಯ ಮಾಸ ಮನಸ ತಸ್ಯ ವಾಕ್ಯಸ್ಯ ನಿಶ್ಚಯಂ ಏಕಸ್ಯ ಮರಣಂ ಮೇ ಅಸ್ತು ಏಕಸ್ಯ ಮೇ ಮರಣಂ ಅಸ್ತು ಮಾ ಭೂ ಸರ್ವ ವಿನಾಶನಂ ಇತಿ ಬುದ್ಧ್ಯಾ ವಿನಿಶ್ಚಿತ್ಯ ರಾಘವಾಯ ನ್ಯವೇದಯತ್. ಲಕ್ಷ್ಮಣಸ್ಯ ವಚ ಶ್ರುತ್ವಾ ರಾಮ ಕಾಲಂ ವಿಸೃಜ್ಯ ಚ ರಾಮ ಕಾಲಂ ವಿಸೃಜ್ಯ ಚ. ಲಕ್ಷ್ಮಣ ಆಲೋಚನೆಯನ್ನ ಮಾಡುತ್ತಾನಂತೆ, ಪಾಪ ದೇವ ರಹಸ್ಯದ ಮಹಾ ನಾಟಕದ ಮಧ್ಯದಲ್ಲಿ ಸಿಲುಕಿದಂತಹ ಲಕ್ಷ್ಮಣನಿಗೆ ಏನು ನಡೆಯುತ್ತಾ ಇದೆ, ಏನು ಮಾಡಬೇಕು ಅನ್ನುವಂತಹದ್ದೇ ಅರ್ಥ ಆಗೋದಿಲ್ಲ. ಅಣ್ಣ ಹೇಳಿದ್ದಾನೆ, ಯಾರನ್ನು ಒಳಗಡೆ ಬಿಡಕೂಡದು, ಬಿಟ್ಟೆ ಅಂತಾದ್ರೆ ನಿನ್ನ ಶಿರಚ್ಛೇದನವನ್ನ ಮಾಡ್ತೀನಿ ನಾನು. ದೂರ್ವಾಸ ಮಹರ್ಷಿಗಳು ಎದುರುಗಡೆ ನಿಂತು ಕ್ರೋಧಾನ್ವಿತರಾಗಿ ಶಪಥವನ್ನು ಶಪಿಸ್ತೀನಿ ನಾನು ಅಂತ ಹೇಳಿ ಯಾರ ಮಾತನ್ನ ನಾನು ಪಾಲಿಸ್ಲಿ? ಒಂದೆಡೆ ಅಣ್ಣನ ಆಜ್ಞೆ, ಇನ್ನೊಂದೆಡೆ ದುರ್ವಾಸರ ಶಾಪ. ಅದು ಎಂತಹ ಶಾಪ? ಕೇವಲ ಸೌಮಿತ್ರಿ ಮಾತ್ರ ನಾಶವಾಗುವಂತಹ ಶಾಪ ಅಲ್ಲ, ಸಮಗ್ರವಾದಂತಹ ರಘುವಂಶವೇ ನಾಶವಾಗಿ ಹೋಗುವಂತಹ ಸಂಭವ. ಅಂತಹ ಕಾಲಕ್ಕೆ ಲಕ್ಷ್ಮಣ ಆದರೆ ಏನು ಮಾಡಬೇಕು? ದ್ವಂದ್ವದಲ್ಲಿ ಲಕ್ಷ್ಮಣ ಸಿಲುಕಿಕೊಳ್ಳುತ್ತಾನಂತೆ. ಆ ಕಾಲದಲ್ಲೂ ಲಕ್ಷ್ಮಣ ವಿಚಾರವಂತರಾದಂತಹ ಲಕ್ಷ್ಮಣ ತಾನು ಆಲೋಚನೆಯನ್ನ ಮಾಡ್ತಾನಂತೆ. ನೀನು ಒಂದೊಮ್ಮೆ ರಾಮನನ್ನ ಭೇಟಿಯಾದೆ ಅಂತ ಹೇಳಿದ್ರೆ ದುರ್ವಾಸರ ಭೇಟಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ನಾನು ಕಲ್ಪಿಸಿದೆ ಅಂತಾದರೆ ನಾನು ಮಾತ್ರ ನಾಶವಾಗಿ ಹೋಗುತ್ತೀನಿ, ಅಣ್ಣ ನನ್ನನ್ನು ಸಂಹಾರ ಮಾಡಬಹುದು. ಅದಿಲ್ಲದೆ ಹೋದ್ರೆ ದುರ್ವಾಸರ ಶಾಪಕ್ಕೆ ಗುರಿಯಾಗಿ ಸಮಗ್ರವಾದಂತಹ ಇಕ್ಷ್ವಾಕು ವಂಶವೇ ನಾಶವಾಗಿ ಹೋಗುತ್ತದೆ. ಹಾಗಿದ್ರೆ ನನ್ನನ್ನು ನಾನು ಬರಿಕೊಡುತ್ತೀನಿ. ಇದು ಮಹಾತ್ಮನ ಲಕ್ಷಣ. ಅಂತಹ ದ್ವಂದ್ವದ ಪರಿಸ್ಥಿತಿಯಲ್ಲೂ ಕೂಡ ಲಕ್ಷ್ಮಣ ತೆಗೆದುಕೊಳ್ಳುವಂತಹ ನಿರ್ಧಾರ ಏನಿದೆಯೋ ಇದು ನಮಗೆಲ್ಲರೂ ಕೂಡ ಮಾರ್ಗದರ್ಶಿ. ಇಂತಹ ಲಕ್ಷ್ಮಣನ ನಿರ್ಧಾರಕ್ಕೆ ಅನುಗುಣವಾಗಿಯೇ ಮುಂದೆ
ಜಾರಿ ಆದವನು ಏನು ಮಾಡ್ತಾನೆ? ಸರ್ವ ನಾಶ ಒದಗಿ ಬರುತ್ತದೆ, ಎಲ್ಲವೂ ನಾಶವಾಗುತ್ತದೆ ಅನ್ನುವಂತಹ ಕಾಲ ಬಂದಾಗ ಪಂಡಿತನಾದವನು ಯಾವುದನ್ನ ಬಿಡಬೇಕೋ ಅದನ್ನ ನಾಶವಾಗಲಿ ಅಂತ ಹೇಳಿ ಬಿಟ್ಟು ಬಿಡುತ್ತಾನಂತೆ. ಅದೇ ಮೂರ್ಖನಾದವನು ಏನು ಮಾಡ್ತಾನೆ ಕೇಳಿದ್ರೆ, ಎಲ್ಲವೂ ನಾನು ಉಳಿಸಿಕೊಳ್ಳಬೇಕು ಅಂತ ಹೇಳಿ ಮುಳುಗಿ ಸತ್ತು ಹೋಗುತ್ತಾನೆ ಆ ಸಮಸ್ಯೆಗಳ ಸುಳಿಯಲ್ಲಿ. ಇದನ್ನ ಲಕ್ಷ್ಮಣ ಆಲೋಚನೆ ಮಾಡಿದಂತಹ ವೈಖರಿಯನ್ನು ಇಟ್ಟುಕೊಂಡು ಮುಂದಕ್ಕೆ ಹಿತೋಪದೇಶ, ಪಂಚತಂತ್ರ ಇತ್ಯಾದಿ ಎಲ್ಲದರಲ್ಲಿಯೂ ಕೂಡ ಈ ವಾಕ್ಯಗಳಿಗೆ ಪ್ರೇರಣೆಯಾದವು. ಅದಕ್ಕೋಸ್ಕರವಾಗಿಯೇ ರಾಮಾಯಣಕ್ಕೆ ಒಂದು ಮಾತಿದೆ, ರಾಮಾಯಣದಲ್ಲಿಯೇ ವಾಲ್ಮೀಕಿ ಮಹರ್ಷಿಗಳೇ ಹೇಳಿರುವಂತಹ ಮಾತಿದೆ, ಪರಂ ಕವೀನಾಂ ಆದರ್ಶ. ಮುಂದೆ ಅದೆಷ್ಟೋ ಕವಿಗಳಿಗೆ ರಾಮಾಯಣ ಭೂಮಿಕೆ ಆಗುತ್ತದೆ, ಅದೆಷ್ಟೋ ಕಾವ್ಯಗಳು ಮತ್ತೆ ಹುಟ್ಟಿ ಬರುತ್ತವೆ ಅಂತ ಹೇಳಿ ಇದಕ್ಕೆ ಸ್ಪಷ್ಟ ನಿದರ್ಶನ ನಮ್ಮ ಮುಂದುಗಡೆನೆ ಇದ್ದಾರೆ. ತರವೇ ರಾಮಾಯಣವನ್ನ ಮಕ್ಕಳಿಗೆ ಪಾಠ ಮಾಡಬೇಕು ಅನ್ನುವ ಕಾಲಕ್ಕೆ 11 ದಿವಸ, ಆ 11 ದಿವಸದಲ್ಲಿ ರಾಮಾಯಣವನ್ನು ಮುಗಿಸಬೇಕು ಅಂತ ಹೇಳಿ ರಾಮಾಯಣವನ್ನೇ ಬರೆದರು. ಅದಕ್ಕೆ ಮೂಲ ಯಾವುದು ಕೇಳಿದ್ರೆ ರಾಮಾಯಣ. ಪರಂ ಕವೀನ ಆದರ್ಶ, ಎಲ್ಲ ಕವಿಗಳಿಗೂ ಕೂಡ ಮೂಲ ಸ್ರೋತವಾಗಿ ರಾಮಾಯಣ ನಿಲ್ಲುತ್ತದೆ ಅಂತಹ ಲಕ್ಷ್ಮಣ ಆಲೋಚನೆಯನ್ನ ಮಾಡುತ್ತಾನೆ. ಸರಿ, ನಾನೊಬ್ಬ ಸತ್ತರೇನು, ಅದರಿಂದ ಆಗಿ ನಷ್ಟವಾಗುವಂತಹದ್ದು ಏನೂ ಇಲ್ಲ, ಸಮಗ್ರ ಇಕ್ಷ್ವಾಕು ವಂಶ ಉಳಿಯುತ್ತದೆ. ಮಹಾತ್ಮ ರಾಜರು ಹೀಗೆ ಸಜ್ಜನಂ ವ್ಯಜನಂ ಮನ್ಯೇ ಚಾರುವಂಶ ಸಮದ್ಭವಂ ಪರ ಸಂತೋಷ ಕಾರಣಾತ್. ಸಜ್ಜನರು ಅಂತ ಹೇಳಿದ್ರೆ ಹೇಗಿರ್ತಾರೆ, ಲಕ್ಷ್ಮಣ ಹಾಗೆ ಇರ್ತಾರೆ. ಅದು ಹೇಗೆ ಅಂತ ಕೇಳಿದ್ರೆ ವ್ಯಜನಂ ಮನ್ಯೆ, ನಾವು ಬೀಸಣಿಗೆಯಿಂದ ಗಾಳಿ ಹಾಕೊಳ್ಳುತ್ತೀವಿ, ಬೀಸಣಿಗೆ ಅತ್ಯಂತ ಹಾರಾಟ ಕಷ್ಟವನ್ನ ಪಡ್ತಾ ಇರುತ್ತದೆ, ಅದು ಆಗಡಿಗಳಲ್ಲಿ ಓಡಾಡ್ತಾ ಇರ್ತದೆ, ಅದು ಕಷ್ಟವನ್ನ ಪಡ್ತದೆ ನಮಗೆ ಸಂತೋಷವನ್ನ ಕೊಡುತ್ತದೆ. ಸಜ್ಜನರಾದರೂ ಹಾಗೆ ತಮ್ಮನ್ನ ತಾವು ನಾಶಪಡಿಸಿಕೊಂಡಾದರೂ ಲೋಕಕ್ಕೆ ಉಳಿದಾಗಬೇಕು ಅಂತ ಹೇಳಿ ಬಯಸ್ತಾರೆ. ಬ್ರಹ್ಮೀಚಿ ಮಹರ್ಷಿ ಲೋಕ ಕಲ್ಯಾಣವಾಗಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ತನ್ನ ದೇಹವನ್ನೇ ನಾಶ ಮಾಡಿಬಿಟ್ಟ. ಶಿವಿ ಚಕ್ರವರ್ತಿ ತಾನು ಧರ್ಮವನ್ನ ರಕ್ಷಣೆ ಮಾಡಬೇಕು, ಒಂದು ಕಪೋಪವನ್ನ ರಕ್ಷಿಸಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ತನ್ನ ಇಡೀ ದೇಹವನ್ನೇ ಕಿತ್ತು ಕಿತ್ತು ತಾನು ಆ ಗರುಡನಿಗೆ ಆಹಾರವನ್ನಾಗಿ ನೀಡುತ್ತಾನೆ. ಇದು ಮಹಾಸತ್ವದ ಲಕ್ಷಣ. ಲಕ್ಷ್ಮಣನು ಕೂಡ ಇಕ್ಷ್ವಾಕು ವಂಶ ರಕ್ಷಣೆಯಾಗಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಮಹಾತ್ಯಾಗಕ್ಕೆ ಸಿದ್ಧನಾಗಿ ಬಿಡ್ತಾನೆ. ನೇರವಾಗಿ ರಾಮಚಂದ್ರನ ಬಳಿ ಹೋಗುತ್ತಾನೆ. ಕಾಲ ಮತ್ತು ರಾಮಚಂದ್ರನ ಸಂವಾದದ ಮಧ್ಯದಲ್ಲಿಯೇ ಲಕ್ಷ್ಮಣ ಪ್ರವೇಶವನ್ನ ಮಾಡುತ್ತಾನೆ. ದೂರವಾಸ ಮುನಿಗಳು ಹೊಂದಿರುವಂತಹ ವಿಚಾರವನ್ನ ಅರಗುತ್ತಾನೆ. ರಾಮಚಂದ್ರನಲ್ಲಿ ದೂರವಾಸರು ಇದ್ದಂತಹ ಶಾಪದ ಭಯವನ್ನು ಹೇಳುತ್ತಾನೆ. ಆದ್ರಿಂದಾಗಿ ದೂರವಾಸರ ಸಂಗಮಕ್ಕೋಸ್ಕರವಾಗಿ, ಅವರ ಸಂಭಾಷಣೆಗೋಸ್ಕರವಾಗಿ ಮುಹೂರ್ತವನ್ನ ನೀಡಬೇಕು ಅಂತ ಹೇಳಿ ಲಕ್ಷ್ಮಣ ಕೇಳಿದಾಗ ರಾಮ ತಥಾಸ್ತು ಅಂತ ಹೇಳಿ ಕಾಲನನ್ನ ಕಾಲಪುರುಷನನ್ನ ಅಲ್ಲಿಂದ ಕಳುಹಿಸಿ ತಾನೇ ನೇರವಾಗಿ ದೂರವಾಸ ಮಹರ್ಷಿಗಳನ್ನ ಕಾಣಬೇಕು ಅಂತ ಹೇಳಿ ರಾಜ ಭಾರಗ ಕಡೆಗೆ ಓಡೋಡಿ ಬರ್ತಾನಂತೆ. ಪ್ರತ್ಯಾಗ ರಾಮಂ ದುರ್ವಾಸ, ಪ್ರತ್ಯಾಹ ರಾಮಂ ದುರ್ವಾಸ, ಶ್ರೂಯತಾಂ ಧರ್ಮ ವತ್ಸಲ, ಶ್ರೂಯತಾಂ ಧರ್ಮ ವತ್ಸಲ. ಅದ್ಯ ವರ್ಷ ಸಹಸ್ರಸ್ಯ ಸಮಾಪ್ತಿಃ ತಪಸೋ ಮಮ. ಅದ್ಯ ವರ್ಷ ಸಹಸ್ರಸ್ಯ ಸಮಾಪ್ತಿಃ ತಪಸೋ ಮಮ. ಸೋಹಂ ಭೋಜನಂ ಇಚ್ಛಾಮಿ, ಸೋಹಂ ಭೋಜನಂ ಇಚ್ಛಾಮಿ ಯಥಾ ಸಿದ್ಧಂ ತವಾನಘ. ವಚನಂ ರಾಘವ ಪ್ರೀತಮಾನಸಃ.
ಸ್ವಾಗತವನ್ನ ಕೋರುತ್ತಾನಂತೆ. ದೂರವಾಸ ಮಹರ್ಷಿಗಳು ರಾಮಚಂದ್ರನನ್ನ ಕಾಣುತ್ತಾನೆ. ರಘುಕುಲ ತಿರುಮನಿಗೆ ಜಯವಾಗಲಿ ಅಂತ ಹೇಳಿಕೊಂಡು ಆಶೀರ್ವಾದವನ್ನ ಮಾಡುತ್ತಾನಂತೆ. ರಾಮಚಂದ್ರ ಇಲ್ಲೂ ಕೂಡ ತನ್ನ ಧರ್ಮವನ್ನ ತಾನು ಬಿಡುವುದಿಲ್ಲ. ಅತಿಥಿ ಒಬ್ಬ ತನ್ನ ಮನೆಗೆ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ವೈಶ್ವಾನರ ಪ್ರವಿಶತಿ ಅತಿಥಿ ಬ್ರಾಹ್ಮಣೋ ಗೃಹೆ, ಕಾಯಕೋಪನಿಷತ್ತಿನ ಮಾತು. ಒಬ್ಬ ಅತಿಥಿ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವನು ವೈಶ್ವಾನರ ಅಗ್ರಿಯ ಸ್ವರೂಪದಲ್ಲಿ ಮನೆಗೆ ಬರ್ತಾನಂತೆ. ಅಂತಹ ಅತಿಥಿಯನ್ನ ನಾವು ಸತ್ಕರಿಸದೇ ಹೋದ್ರೆ, ಆ ಅತಿಥಿ ಏನಾದರೂ ಸಂತೃಪ್ತನಾಗದೇ ಹೋದ್ರೆ, ಆ ವೈಶ್ವಾನರ ಸ್ವರೂಪದಲ್ಲಿ ಬಂದಿರುವಂತಹ ಅತಿಥಿ ಹಿಂದಿರುಗಬೇಕಿದ್ರೆ ಆತನ ಅಸಂತೋಷ ಅನ್ನುವಂತಹ ಅಗ್ನಿ ಆ ಮನೆಯನ್ನ ಸುತ್ತ ಬಿಡುತ್ತದಂತೆ. ಅದಕ್ಕೋಸ್ಕರವಾಗಿಯೇ ಕಾಟಕೋಪನಿಷತ್ತಿನಲ್ಲಿ ಉದ್ದಾಲ ಪುತ್ರರಾದಂತಹ ನಚಿಕೇತ ತಾನು ಯಮಸಗನಕ್ಕೆ ಹೋದಂತಹ ಸಂದರ್ಭದಲ್ಲಿ ಮೂರು ರಾತ್ರಿಗಳನ್ನ ಕಳೆಯುತ್ತಾನೆ. ಯಮ ತಾನು ಯಮಲೋಕಕ್ಕೆ ಹಿಂದಿರುಗುವ ಕಾಲಕ್ಕೆ ಪತ್ನಿ ಯಮನಿಗೆ ಹೇಳುತ್ತಾಳಂತೆ, ಮೂರು ದಿವಸಗಳಿಂದ ಅತಿಥಿ ಇದ್ದಾನೆ, ವೈವಸ್ವತ ಹರ ವೈವಸ್ವತೋದಕಂ, ಆತನಿಗೆ ನೀರನ್ನ ಕೊಂಡು ಆತನಿಗೆ ನೀರನ್ನ ಕೊಟ್ಟು ಸತ್ಕಾರವನ್ನು ಮಾಡು ಅಂತ ಹೇಳಿ ಪತ್ನಿಯಾದವಳು ಆ ಯಮರಾಜನಿಗೆ ಬೋಧನೆಯನ್ನ ಮಾಡುತ್ತಾಳಂತೆ. ಹಾಗಿದ್ರೆ ರಾಮಚಂದ್ರನು ಕೂಡ ಕಾಲನ ಜೊತೆಗಿನ ಸಂಭಾಷಣೆಯನ್ನ ಮುಗಿಸಿ ದೂರ್ವಾಸನನ್ನ ಆತಿಥ್ಯ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ತಾನೇ ಎದ್ದು ತಾಪಸೋತ್ತಮರ ಬಳಿಗೆ ಬರುತ್ತಾನಂತೆ. ರಾಮಚಂದ್ರನನ್ನ ತಾಪಸೋತ್ತಮರಾದಂತಹ ದೂರ್ವಾಸರು ಹರಸ್ತಾರೆ. ಆ ನಂತರದಲ್ಲಿ ಬಂದಂತಹ ಕಾರಣವನ್ನ ಕೇಳಬೇಕಿದ್ರೆ ದೂರ್ವಾಸರು ಹೇಳುತ್ತಾರಂತೆ, ಅನಂತ ವರ್ಷಗಳ ಕಾಲ ತಾನು ತಪಶ್ಚರ್ಯೆಯಲ್ಲಿ ತೊಡಗಿದ್ದನಪ್ಪ, ಅನ್ನಾಹಾರಗಳನ್ನ ತ್ಯಜಿಸಿ ಬ್ರಹ್ಮ ನಿತ್ಯ ಮನಸ್ಕತೆಯಿಂದಾಗಿ ನಾನು ತಪಸ್ಸಿಗೆ ತೊಡಗಿದ್ದೆ. ಯಾವಾಗ ತಪಸ್ಸಿನಿಂದ ಎದ್ದನೋ ನನಗೆ ಹಸಿವು ಬಾಧಿಸಲಿಕ್ಕೆ ಆರಂಭ ಆಗಿದೆ. ಕ್ಷುತ್ ಪಿಪಾಸೆಯಿಂದ ಕಂಗೆಟ್ಟಂತಹ ನಾನು ನಿನ್ನ ಬಳಿಗೆ ಓಡಾಡಿ ಬಂದಿದ್ದೇನೆ. ಬೆಳಗಿನ ಜಪ ಪೂಜೆ ಆಗಿ ಏನು ಬೇಕಿದ್ರೆ ನಮಗೂ ಹಾಗೆ ಇರ್ತದೆ, ಜೋರು ಹಸಿವೆ ಆಗಿರುತ್ತದೆ. ಇದು ಒಂದು ನಿಯಮ, ಅದು ಜಪ ಪೂಜೆ ಆದ ನಂತರದಲ್ಲಿ ಹಸಿವು ಕಾಡ್ತಾ ಇರ್ತದೆ. ಆದ್ರಿಂದಾಗಿ ತಪಸ್ಸಿನಿಂದ ಎದ್ದಂತಹ ದೂರ್ವಾಸ ಮಹರ್ಷಿಗಳು ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ನಿರಂತರವಾದಂತಹ ತಪಶ್ಚರ್ಯೆಯನ್ನ ಮೆಯ್ದು ಕ್ಷುತ್ ಪಿಪಾಸೆಯಿಂದ ಪೀಡಿತನಾದಂತಹ ನಾನು ರಾಮಚಂದ್ರ ನಿನ್ನ ಬಳಿಗೆ ಬಂದಿದ್ದೇನೆ, ಭೋಜನವನ್ನು ಮಾಡಿಸುವನಿಗೆ ಅಂತ ಹೇಳಿ ಆ ದೂರ್ವಾಸ ಮಹರ್ಷಿಗಳು ಕೇಳಬೇಕಿದ್ರೆ ರಾಮಚಂದ್ರ ಇದ್ದವನು ಉಪಾಹಾರತ್. ಯಾವ ಆಹಾರ ಭೋಗ್ಯಾದಿಗಳನ್ನ ತಾಪಸರಿಗೆ ಮಾಡಬೇಕೋ ಅದನ್ನ ಅತಿಕ್ರಮಿಸದೆ ಅವರಿಗೆ ಬೇಕಾದಂತಹ ಅಡುಗೆ ದುರ್ವಾಸ ಮಹರ್ಷಿಗಳು ಮೆಚ್ಚುವಂತಹ ಅಡಿಗೆಯನ್ನ ಸಿದ್ಧಪಡಿಸಿ ಅವರಿಗೆ ಬಡಿಸುತ್ತಾರಂತೆ. ರಾಮಚಂದ್ರನೇ ತಾನು ಅವರಿಗೆ ಊಟ ಆಗುವ ಭೋಜನ ಯಜ್ಞ ಸಮಾಪನವಾಗುವವರೆಗೆ ರಾಮಚಂದ್ರನೇ ಇದ್ದು ಅವರ ಬೇಕು ಬೇಡಗಳನ್ನ ನೋಡಿಕೊಳ್ಳುತ್ತಾರಂತೆ. ಸತ್ಕಾರವನ್ನ ಪೂರೈಸಿದ ನಂತರದಲ್ಲಿ ತೃಪ್ತರಾದಂತಹ ಆ ದುರ್ವಾಸ ಮಹರ್ಷಿಗಳು ಅಮೃತೋಪಮವಾದಂತಹ ಭೋಜನದಿಂದ ಸಂತುಷ್ಟರಾಗಿ ರಾಮಚಂದ್ರನನ್ನ ಹರಸಿ ತಾನು ಬರುತ್ತೀನಿ ಒಳ್ಳೆದಾಗಲಿ ಅಂತ ಹೇಳಿ ಆಶೀರ್ವಾದವನ್ನ ಮಾಡಿ ತಮ್ಮ ಆಶ್ರಮದತ್ತ ತೆರಳುತ್ತಾರೆ. ಇಂಥ ರಾಮಚಂದ್ರ ಮುಂದೆ ನಡೆದಬಹುದಾದಂತಹ ಜರುಗಬಹುದಾದಂತಹ ವಿಚಾರದ ಬಗ್ಗೆ ಚಿಂತಿಸ್ತಾನಂತೆ. ಸಂಸ್ಕೃತ್ಯ ಕಾಲವಾಗ್ಯಾನಿ
ಯಾರು ಮಧ್ಯದಲ್ಲಿ ಪ್ರವೇಶವನ್ನು ಮಾಡುತ್ತಾರೋ ಅವರ ಶಿರಚ್ಛೇದನವನ್ನು ನಾನು ಮಾಡುತ್ತೀನಿ ಅಂತ ಹೇಳಿ ವಧಿಸು ವಧಿಸು. ಅದು ನಿನಗೆ ಭೂಷಣ, ಅದು ನಿನಗೆ ಧರ್ಮ. ಯಾಕೆ ಅಂತ ಕೇಳಿದ್ರೆ ಪ್ರತಿಜ್ಞೆಯನ್ನ ಯಾರು ಪರಿಪಾಲಿಸದೆ ಹೋಗುತ್ತಾನೋ, ತಾನು ಕೊಟ್ಟಂತಹ ಪ್ರತಿಜ್ಞೆಯನ್ನ ಪರಿಪಾಲಿಸದೆ ಯಾರು ಬಿಡುತ್ತಾನೋ ಅಂತಹವನಿಗೆ ನರಕ ಪ್ರಾಪ್ತಿ ಆಗುತ್ತದೆ. ಅಂತಹವನು ನರಕವನ್ನ ಪ್ರವೇಶಿಸ್ತಾನೆ. ನನ್ನ ರಾಮಚಂದ್ರ ನರಕಗಾಮಿಯಾಗಬಾರದು. ನೀನು ತ್ಯಜಿಸಿರುವಂತಹದ್ದು ಒಂದು ಎರಡು ರಾಮಚಂದ್ರ, ಲಂಕೆ ನಿನ್ನದು ಅಂತ ಹೇಳಿ ವಿಭೀಷಣ ಬಿಟ್ಟುಕೊಟ್ಟ. ಅಭಿ ಸ್ವರ್ಣಮಯಿ ಲಂಕಾ, ಚಿನ್ನದ ಲಂಕೆಯಾದರೂ ಕೂಡ ನನಗೆ ಬೇಡಾದು. ಜನನಿ ಜನ್ಮಭೂಮಿಶ್ಚ ಸ್ವತಃಿ ಗರೀಯಸಿ, ತಾಯಿ ನಾಡು ಜೊತೆಗೆ ನನ್ನ ತಾಯಿ ನನಗೆ ಸ್ವರ್ಗಕ್ಕಿಂತಲೂ ಮಿಗಿಲು ಅಂತ ಹೇಳಿ ಅಂತಹ ಸ್ವರ್ಣ ಲಂಕೆಯನ್ನ ವಿಭೀಷಣನಿಗೆ ಬಿಟ್ಟುಕೊಟ್ಟು ಬಂದವ ನೀನು. ಇಲ್ಲಿಗೆ ಬಂದ ನಂತರದಲ್ಲಿ ಬೆಂಕಿಯಲ್ಲಿ ಮಿಂದು ಬಂದಂತಹ ಸೀತೆಯ ಮೇಲೆಯೂ ಕೂಡ ಮತ್ತೆ ಅಪವಾದ ಬಂತು. ನಾವೆಲ್ಲರೂ ನೀರಿನಿಂದ ಮೀಯುವವರು, ಆದ್ರೆ ಮಹಾಮಾತೆ ಜಗನ್ಮಾತೆಯಾದಂತಹ ಸೀತಾದೇವಿ ಬೆಂಕಿಯಿಂದಲೇ ಸ್ನಾನವನ್ನ ಮಾಡಿದ್ಲು. ಆದರೂ ಕೂಡ ಲೋಕ ಬಿಟ್ಟಿತು. ಅಂತಹ ಮಾತೆಯ ಮೇಲೂ ಕೂಡ ಅಪವಾದವನ್ನ ಹೊರಿಸಿದಾಗ ಆ ಸೀತಾ ಮಾತೆಯನ್ನೇ ನೀನು ತ್ಯಾಗ ಮಾಡಿದವ, ಆಕೆಯನ್ನೇ ಬಿಟ್ಟು ಬಿಟ್ಟವ. ಮುಂದೆ ವಾಲ್ಮೀಕಿ ಮಹರ್ಷಿಗಳು ಖುಷಿ ಲವರನ್ನ ಮುಂದಿಟ್ಟುಕೊಂಡು ಅಪ್ಪ ರಾಮಚಂದ್ರ ನನ್ನ ಆಶ್ರಮದ ಬಳಿಯಲ್ಲಿ ಬಿಟ್ಟು ಹೋದಂತಹ ಈ ಗರ್ಭಿಣಿಯಾದಂತಹ ಸೀತೆಯನ್ನ ನಾನು ಪರಿಪಾಲಿಸಿದೆ, ಪಂಚಭೂತಗಳನ್ನ ಪ್ರಮಾಣೀಕರಿಸಿ ನಾನು ಹೇಳ್ತಾ ಇದ್ದೀನಿ, ಈ ಸೀತೆ ಪತಿವ್ರತೆ ಇದ್ದಾಳೆ, ಆದ್ರಿಂದಾಗಿ ಈಕೆಯನ್ನ ನೀನು ಪರಿಗ್ರಹಿಸು, ಒಂದೊಮ್ಮೆ ನನ್ನ ಮಾತು ಸುಳ್ಳು ಉಂಟಾದ್ರೆ ನಾನು ಮಾಡಿರುವಂತಹ ಸಮಗ್ರವಾದಂತಹ ತಪಸ್ಸು ನಾಶವಾಗಿ ಹೋಗಲಿ, ನಾನು ನರಕಕ್ಕೆ ಹೋಗಿ ಬಿಡುತ್ತೇನೆ ಅಂತ ಹೇಳಿದಾಗಲೂ ಕೂಡ ಆ ಸೀತೆಯನ್ನ ಮತ್ತೊಮ್ಮೆ ಸಮಸ್ತವಾದಂತಹ ಜನಪದದ ಮಧ್ಯದಲ್ಲಿ ಶಬದ ಕೈಯಿದು ನನ್ನನ್ನ ಸೇರು ಅಂತ ಹೇಳಿದವನಲ್ಲವೇ ನೀನು ರಾಮಚಂದ್ರ. ಆ ಕಾಲದಲ್ಲಿ ಇವು ಧರ್ಮ ಮೂರ್ತಿಯಾಗಿ ನಿಂತಹ ನೀನು ಸೀತಾ ಮಾತೆ ರಸಾತಲವನ್ನ ಪ್ರವೇಶಿಸಿದಾಗಲೂ ಕೂಡ ಕಳಕೊಂಡಂತಹ ದುಃಖವನ್ನ ತಡೆದುಕೊಂಡು ಸಿಡಿದು ನಿಂತು 10,000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದೆ ಎಂದರೆ ಇವತ್ತಿನ ದಿವಸ ನೀನು ಬಿಡಬೇಕಾದ್ದು ಯಾರಲ್ಲ, ಅದು ಲಕ್ಷ್ಮಣನಲ್ಲ. ಎಂತಹ ಲಕ್ಷ್ಮಣ, ನಿನ್ನ ಆಜ್ಞೆಯನ್ನ ಪರಿಪಾಲಿಸಲಿಕ್ಕೆ ಅಶಕ್ತನಾದಂತಹ ಲಕ್ಷ್ಮಣ, ಅಂತಹ ಲಕ್ಷ್ಮಣನನ್ನ ಜಾಹಿ ನೀನು ಕೊಂದು. ಅದು ಹೇಗೆ? ಯದಿ ಪ್ರೀತಿ ವರ್ತಸೆ, ನಿನಗೆ ನನ್ನ ಮೇಲೆ ನಿಜವಾಗಲೂ ಪ್ರೀತಿ ಇರೋದೇ ಹೌದು ಅಂತಾದ್ರೆ ನನ್ನನ್ನು ಕೊಲ್ಲು, ನೀನು ಪ್ರೀತಿಯಿಂದ ಕೊಲ್ಲು. ಎಂತಹ ಮಾತು, ದ್ವೇಷದಿಂದ ಕೊಲ್ಲುವಂತಹದ್ದನ್ನ ಲೋಕದಲ್ಲಿ ನಾವು ಕಾಣ್ತೀವಿ. ರಾಮಚಂದ್ರನಿಗೆ ಲಕ್ಷ್ಮಣ ಹೇಳ್ತಾ ಇದ್ದಾರೆ, ನೀನು ನನ್ನನ್ನ ದ್ವೇಷದಿಂದ ಕೊಲ್ಲಬೇಡಪ್ಪ, ನನ್ನ ಪ್ರೀತಿಯಿಂದಲೇ ಕೊಲ್ಲು. ನೀನು ನನ್ನನ್ನ ವಧಿಸು, ನಿನ್ನ ಪ್ರತಿಜ್ಞೆಯನ್ನ ಪೂರೈಸಿಕೊಳ್ಳು, ನೀನು ಕೀರ್ತಿಶೇಷನಾಗಬೇಕು, ನನ್ನನ್ನು ವಧಿಸು ಅಂತ ಹೇಳಿ ರಾಮಚಂದ್ರನನ್ನ ಲಕ್ಷ್ಮಣ ಕೇಳಿಕೊಳ್ಳುತ್ತಾನಂತೆ. ಎಂತಹ ಹೃದಯ ವಿದ್ರಾವಕವಾದಂತಹ ಸನ್ನಿವೇಶ,
ಒಬ್ಬ ಶತ್ರುವಿನ ಹೃದಯವು ಕೂಡ ಕರಗಿ ಕೈಗೆ ಜಾರಬೇಕು. ಅಂತಹ ಇಕ್ಕಟ್ಟಿನಲ್ಲಿ ರಾಮಚಂದ್ರ ಸಿಲುಕಿಕೊಂಡು ಬಿಟ್ಟ. ವನವಾಸಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ತನಗೆ ವನವಾಸದ ದೀಕ್ಷೆ ಇಲ್ಲದೆ ಹೋದರೂ ಕೂಡ ಅಣ್ಣ ರಾಮಚಂದ್ರ ನಿನ್ನ ಜೊತೆಗೆ ನಾನು ಬರ್ತೀರಿ ಅಂತ ಹೇಳಿ ನನ್ನ ಜೊತೆ ಬಂದಂತಹ ರಾಮಚಂದ್ರ ಲಕ್ಷ್ಮಣ ಆಕೆಯ ತಾಯಿ ಆತನ ತಾಯಿಯಾದರು ಎಂತಹ ಮಾತನ್ನಾಡಿದ್ದು. ರಾಮ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜ ಅಯೋಧ್ಯಾ ಅಟಮೀಂ ವಿದ್ಧಿ ಗಚ್ಚ ತಾತ ಸುಖಾವಹಂ. ಕೌಸಲ್ಯ ಸುಮಿತ್ರೆಯಂತಹ ತಾಯಿ ಮಾತ್ರ ಹೇಳಲಿಕ್ಕೆ ಆಗುವಂತಹ ಮಾತು. ಅಪ್ಪ ಲಕ್ಷ್ಮಣ ರಾಮಚಂದ್ರನ ಜೊತೆಗೆ ಸಾಲ, ನೀನು ಈ ರಾಮಚಂದ್ರನನ್ನೇ ದಶರಥ ಅಂತ ಭಾವಿಸು. ನೀನು ಏನು ಮುಂದೆ ನೀನು 14 ವರ್ಷ ಕಾಡಿನಲ್ಲಿ ಇರ್ತೀಯ, ಆದ್ರಿಂದಾಗಿ ನಿನಗಿನ್ನು ದಶರಥ ತಂದೆ ಯಾರು ಅಂತ ಕೇಳಿದ್ರೆ ಇದೇ ರಾಮಚಂದ್ರ. ತಾಯಿ ಯಾರು ನಿನಗೆ? ಮಾಂ ವಿದ್ಧಿ ಜನಕಾತ್ಮಜ, ನಿನ್ನ ಕಣ್ಣೆದುರುಗಡೆ ಇರುವಂತಹ ಈ ಜನಕಾತ್ಮಜೆಯನ್ನ ತಾಯಿ ಎನ್ನುವುದಾಗಿ ಕಾಣು. ಅಡವೀವ ಅಯೋಧ್ಯಾ ವಿದ್ಧಿ, ನಿನಗೆ ಅಯೋಧ್ಯೆ ಇದಲ್ಲಪ್ಪ, ರಾಮಚಂದ್ರ ಎಲ್ಲಿದ್ದಾನೋ ಅಡವಿಯಲ್ಲಿದ್ದಾನೆ ಅಂತ ಅಂದ್ರೆ ಅದೇ ನಿನಗೆ ಅಯೋಧ್ಯೆ. ಆದ್ರಿಂದಾಗಿ ಅಂತಹ ಅಟವಿಯನ್ನೇ ಅಯೋಧ್ಯೆಯನ್ನಾಗಿ ಭಾವಿಸ್ತಾ ಗಚ್ಚ ತಾತ ಸುಖಾವಹಂ. ಅದು ಹೇಗೆ ಸುಖಾವಹಂ, ಇದು ನಿನಗೆ ಸುಖವನ್ನ ಕೊಡುತ್ತದೆ ಅಂತ ಹೇಳಿ ತಾಯಿಯಾದಂತಹ ಸೌಮಿತ್ರ ಹೇಳಿದಂತಹ ಮಾತು ಅದು ಸತ್ಯವಾಗಿ ಬಿಡುದು. ಕೊನೆಗೂ ಕೂಡ ವನವಾದ ಸಂದರ್ಭದಲ್ಲಿ ದಶರಥ ಇಹಲೋಕವನ್ನ ಬಿಟ್ಟು ಹೊರಟು ಹೋದ. ಮುಂದೆ ಕೊನೆಯವರೆಗೂ ಕೂಡ ದಶರಥನಾಗಿ ಲಕ್ಷ್ಮಣನ ಪಾಲಿಗೆ ಇದ್ದವನು ರಾಮಚಂದ್ರ. ಅಂತಹ ಸೌಮಿತ್ರಿ ತಾಯಿ ಹೇಳಿದಂತಹ ಮಾತನ್ನ ಶಿರಸ ವಹಿಸಿ ನನ್ನ ಜೊತೆಗೆ ಅನುಕಾಲವೂ ಬಂದಂತಹ ಈ ಲಕ್ಷ್ಮಣನನ್ನ ಇವತ್ತಿನ ದಿವಸ ಸಂಹಾರವನ್ನ ಮಾಡಬೇಕಾದಂತಹ ಕಾಲ ಒದಗಿ ಬರ್ತಲ್ವೇ. ಎಂತಹ ದ್ವಂದ್ವದ ಸನ್ನಿವೇಶ, ನನಗೋಸ್ಕರವಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದಂತಹ ನನ್ನ ಅನುಜನನ್ನ ನಾನಿವತ್ತು ಸಂಹಾರ ಮಾಡಬೇಕಾಗಿದೆ, ಏನು ಮಾಡಲಿ ಅಂತ ಹೇಳಿ ಆಲೋಚನೆಯನ್ನ ಮಾಡುತ್ತಾ ರಾಮಚಂದ್ರ ತಾನೇ ನಿರ್ಧಾರವನ್ನು ಕೈಗೊಳ್ಳೋದಿಲ್ಲ. ಅದಕ್ಕೋಸ್ಕರವಾಗಿ ತನ್ನೆಲ್ಲ ಮಂತ್ರಿ ಮಾಂಡಲಿಕರನ್ನ ಎದುರುಗಡೆ ಕರೆಸಿಕೊಳ್ಳುತ್ತಾನಂತೆ, ಪರಿಷತ್ತನ್ನ ನಿರ್ಮಿಸಿಕೊಳ್ಳುತ್ತಾನಂತೆ. ಮಂತ್ರಿಣ ಸರ್ವೇ ವಸಿಷ್ಠರು ಹೇಳುತ್ತಾರಂತೆ, ಅಯ್ಯ ರಾಮಚಂದ್ರ ನಿನ್ನ ಅರಿವಿಗೆ ಬಾರದೇ ಇರುವಂತಹದ್ದು ಯಾವುದೂ ಇಲ್ಲ, ಆದರೂ ಕೂಡ ನಮ್ಮೆಲ್ಲರಿಂದಲೂ ಕೂಡ ಆಗಬೇಕಾದಂತಹ ಕೆಲಸವನ್ನ ನೀನು ಮಾಡಿಸಿಯೇ ಮಾಡಿಸಿಕೊಳ್ತಾ ಇದ್ದೀಯ, ನನ್ನ ದಿವ್ಯ ಚಕ್ಷುವಿಗೆ ಗೋಚರವಾಗಿರುವಂತಹ ವಿಚಾರವನ್ನ ನಿನಗೆ ಹೇಳ್ತಾ ಇದ್ದೀನಿ. ನೀನು ಲಕ್ಷ್ಮಣನನ್ನ ತ್ಯಾಗ ಮಾಡುವಂತಹ ಭವಿಷ್ಯ ನನ್ನ ಅಂತಃಚಕ್ಷುವಿಗೆ ಗೋಚರವಾಗುತ್ತಾ ಇದೆ. ಆ ಲಕ್ಷ್ಮಣನನ್ನ ತ್ಯಾಗ ಮಾಡು, ನಿನ್ನ ಪ್ರತಿಜ್ಞೆಯನ್ನ ಪೂರೈಸಿಕೋ ರಾಮ ಅಂತ ಹೇಳಿ ವಸಿಷ್ಠರೂ ಕೂಡ ರಾಮಚಂದ್ರನಿಗೆ ಹೇಳುತ್ತಾರಂತೆ. ಅದನ್ನ ಕೇಳಿದಂತಹ ರಾಮಚಂದ್ರ ತಾನು ಅದೇ ನಿರ್ಧಾರಕ್ಕೆ ಬಂದು ಆ ನಿರ್ಧಾರವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಆಲೋಚನೆಯನ್ನ ಮಾಡುತ್ತಾನಂತೆ. ಆ ಕಾಲಕ್ಕೆ ಮತ್ತೆ ಪ್ರತಿಜ್ಞೆಯನ್ನ ಪೂರೈಸದೆ ಹೋದಲ್ಲಿ ಮುಂದೆ ಒದಗಬಹುದಾದಂತಹ ಧರ್ಮ ಸಂಕಷ್ಟವನ್ನ ವಸಿಷ್ಠರು ಮತ್ತೆ ಮತ್ತೆ ರಾಮನಿಗೆ ಉಪದೇಶವನ್ನ ಮಾಡ್ತಾರಂತೆ.
ಹಾಕಿರುವಂತಹ ಮಾತು. ಯಾಕೆ ಅಂತ ಕೇಳಿದ್ರೆ ಧರ್ಮ ಪರಿಷತ್ತಿನಲ್ಲಿ ನಿರ್ಣಯವಾದಂತಹ ಮಾತು. ಹಿಂದೆಲ್ಲ ಯಾವುದೇ ಒಂದು ನಿರ್ಣಯವನ್ನ ರಾಜ ತೆಗೆದುಕೊಳ್ಳಬೇಕಿದ್ರೆ ಒಂದು ಪರಿಷತ್ತು ಅಂತ ಹೇಳಿ ಕರೆಯಲ್ಪಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ತಾ ಇದ್ರಂತೆ. ಆ ಪರಿಷತ್ತು ಅಂದ್ರೆ ಏನು? ಇವತ್ತಿನ ದಿವಸವೂ ಕೂಡ ಆಕ್ಲೇಶ ಬಲಿಯನ್ನ ಮಾಡಬೇಕಿದ್ರೆ ನಾವು ಕೃಚ್ಛಾಚರಣೆ ಅಂತ ಮಾಡ್ತೀವಿ. ಯಾವುದೇ ಒಂದು ಸತ್ಕರ್ಮಕ್ಕೆ ತೊಡಗಬೇಕಿದ್ರೂ ಆರಂಭದಲ್ಲಿ ಒಂದು ಕೃಚ್ಛಾಚರಣೆ, ಅದು ಬ್ರಾಹ್ಮಣ ಪರಿಷತ್ತಿನ ಮುಂಭಾಗದಲ್ಲಿ ನನ್ನಿಂದ ಜ್ಞಾತ ಅಜ್ಞಾತವಾದಂತಹ ಎಲ್ಲ ಅಕಾರ್ಯಗಳು ಕೂಡ ಭಗವಂತನ ಅನುಗ್ರಹದಿಂದಾಗಿ ನಾಶವಾಗಲಿ, ಈ ಸತ್ಕರ್ಮವನ್ನು ನನಗೆ ಮಾಡಲಿಕ್ಕೆ ಬೇಕಾದಂತಹ ಯೋಗ್ಯತೆ ಸಿದ್ಧಿಯಾಗಲಿ ಅಂತ ಹೇಳಿ ನೀವೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಿ ಅಂತ ಹೇಳಿ ಬ್ರಾಹ್ಮಣ ಪರಿಷತ್ತಿನ ಮುಂಭಾಗದಲ್ಲಿ ತಾನು ಯೋಗ್ಯತಾ ಸ್ವೀಕಾರವನ್ನು ಮಾಡುವಂತಹ ಪ್ರಕ್ರಿಯೆ ಇದು ಅನಾದಿಯಿಂದ ನಡೆಕೊಂಡು ಬಂದಿದೆ. ಇವತ್ತಿನ ದಿವಸ ಕೆಲವಷ್ಟು ಕರ್ತವ್ಯಗಳಲ್ಲಿ ಮಾತ್ರ ನಾವಿದನ್ನ ಪರಿಪಾಲಿಸ್ತಾ ಇದ್ದೀವಿ. ಹಾಗಿದ್ರೆ ಪರಿಷತ್ತು ಅಂದ್ರೆ ಏನು ಅನ್ನೋದಕ್ಕೆ ಏಕವಿಂಶತಿ ಸಂಖ್ಯಾಕೈಃ ಮೀಮಾಂಸಾ ನ್ಯಾಯಪಾಲಕೈಃ ವೇದಾಂಗ ಕುಶಲಶ್ಚೈವ ಪರಿಷತ್ತಂ ಪ್ರಕಲ್ಪಯೇತ್. ರಾಮಚಂದ್ರ ಏಕವಿಂಶತಿ ಸಂಖ್ಯಾಕೈಃ 21 ಜನ ವಿದ್ವಾಂಸರನ್ನು ಒಟ್ಟುಗೂಡಿಸ್ತಾರಂತೆ. ನ್ಯಾಯ ತರ್ಕ ಮೀಮಾಂಸಾದಿ ಶಾಸ್ತ್ರ ಪಾರಂಗತರನ್ನು ಚತುರ್ವೇದಗಳನ್ನು ಅಲ್ಲಂತಹ ಷಡಂಗಗಳು ಶಿಕ್ಷಾ ವ್ಯಾಕರಣಂ ಛಂದ ನಿರುಕ್ತಂ ಜ್ಯೋತಿಷಂ ತಥಾ ಅನ್ನುವಂತಹ ಆ ಷಡಂಗಗಳನ್ನು ತಿಳಿದಿರುವಂತಹ ಎಲ್ಲರನ್ನು ಒಟ್ಟು ಸೇರಿಸಿ ಅವರ ಸಮ್ಮುಖದಲ್ಲಿ ತೆಗೆದುಕೊಂಡಂತಹ ತೀರ್ಮಾನ. ಆದ್ರಿಂದಾಗಿ ಅದಕ್ಕೆ ರಾಮ ಬದ್ಧನಾಗಿ ಬಿಡುತ್ತಾನೆ. ಬದ್ಧನಾದಂತಹ ರಾಮ ಲಕ್ಷ್ಮಣನ ಲಕ್ಷ್ಮಣನಿಗೆ ಹೀಗೆ ಹೇಳುತ್ತಾನಂತೆ, ಲಕ್ಷ್ಮಣ ಬಿಟ್ಟು ಬಿಟ್ಟು ನಿನ್ನ ಬಿಟ್ಟು ಬಿಟ್ಟು ಆರಂಭದಲ್ಲಿ. ಹೀಗೆ ಮೋಸ್ಟ್ ಡೆಮಾಕ್ರೆಟಿಕ್, ನೀನು ಯಾವ ಧರ್ಮವನ್ನ ಬೇಕಿದ್ರು ಕೂಡ ಆಶ್ರಯಿಸಿಕೋ,
ಒಟ್ಟಿನಲ್ಲಿ ಅದು ನಿನ್ನ ಶ್ರೇಯಸ್ಸಿಗೆ ಕಾರಣವಾಗಬೇಕು ಅನ್ನುವಂತಹದ್ದು ನಿಜವಾದಂತಹ ಧರ್ಮ ಅಂತ ಹೇಳಿ ಇಲ್ಲಿ ನಮಗೆ ಈ ಸೂಕ್ಷ್ಮವನ್ನು ಕೊಡ್ತಾ ಇದ್ದಾರೆ. ಮಹಾಭಾರತದಲ್ಲಿಯೂ ಕೂಡ ಇಂತಹದ್ದೇ ಸನ್ನಿವೇಶ ಬಂತು. ದ್ರೋಣಾಚಾರ್ಯರಿಂದ ಪೆಟ್ಟು ತಿಂದಂತಹ ಧರ್ಮರಾಜ ತಾನು ಬಂದು ಶಿಬಿರವನ್ನು ಸೇರುತ್ತಾನೆ. ಅಲ್ಲಿಗೆ ಬಂದಂತಹ ಲಕ್ಷ್ಮಣನ ಗಾಂಡೀವ ಕನಸನ್ನ ಬಯ್ಯುತ್ತಾನೆ. ಲಕ್ಷ್ಮಣ ಇದ್ದ ಅರ್ಜುನ ಇದ್ದವನು ಖಡ್ಗವನ್ನ ಸೆಳೆದು ನಿಲ್ಲುತ್ತಾನೆ. ನನ್ನ ಪ್ರತಿಜ್ಞೆಯನ್ನ ನಾನು ಪೂರೈಸ್ತೀನಿ, ನನ್ನ ಗಾಂಡೀವದ ಬಗ್ಗೆ ನಿಂದೆಯನ್ನ ಮಾಡಿದಂತಹ ಧರ್ಮರಾಜನ ಶಿರಸ್ಸನ್ನು ಕತ್ತರಿಸ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ನಿಲ್ಲು 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 ನಿಲ್ಲು, ನೀನು ಕತ್ತರಿಸಬೇಕು ತಾನೆ, ವಧಿಸಬೇಕು ತಾನೆ, ನಿನ್ನ ಅಣ್ಣನಿಗೆ ಬೈದುಬಿಡಿ ನೀನು ಅಂತ ಹೇಳ್ತಾನೆ. ಚೆನ್ನಾಗಿ ಅರ್ಜುನ ಬೈಯುತ್ತಾನೆ, ನಿನಗೇನು ಗೊತ್ತು ಗಾಂಧೀವದ ಪರಾಕ್ರಮ ನನ್ನ ಪರಾಕ್ರಮ ಅಂತ ಹೇಳಿ ನೀನಪ್ಪ ಹೇಳಿ ನೀನು ಯುದ್ಧದಿಂದ ಓಡಿ ಬಂದವ ಅಂತ ಹೇಳಿ ಧರ್ಮರಾಜನನ್ನ ಬೈತಾನೆ. ಆನಂತರದಲ್ಲಿ ಸ್ವಲ್ಪ ಹೊತ್ತಾಗಬೇಕಿದೆ ಮತ್ತೆ ಅರ್ಜುನ, ಇದು ಮಹಾಭಾರತದಲ್ಲಿ ಬಂದಿರುವಂತಹ ಕಥೆ, ಲಕ್ಷ್ಮಣ ಇದ್ದವನು ಅರ್ಜುನ ಇದ್ದವನು ಮತ್ತೆ ಖಡ್ಗವನ್ನ ಎತ್ತಿ ತಾನು ಸಾಯ್ತೀನಿ ಅಂತ ಹೊರಡ್ತಾನಂತೆ. ಕೃಷ್ಣ ಹೇಳ್ತಾನೆ, ಏನು ಮತ್ತೆ ಏನಾಯ್ತು ನಿನಗೆ ಅಂತ ಹೇಳೋದು. ಇಲ್ಲ, ನಾನು ಅಣ್ಣನನ್ನ ನಿಂದೆ ಮಾಡಿದೆ, ಅಣ್ಣನನ್ನ ಸಾಯಿಸಿದೆ, ಇನ್ನು ನಾನೇನು ಬದುಕೋದು ಅಂತ ಹೇಳಿ. ಅಯ್ಯೋ ಪೆದ್ದೆ, ಅದಕ್ಕೂ ಒಂದು ದಾರಿ ಇದೆ, ನಿನ್ನನ್ನು ನೀನು ಹೊಗಳಿಕೋ, ನಿನ್ನನ್ನು ಸಾಯಿಸಿದ ಹಾಗಾಗುತ್ತದೆ. ನನ್ನನ್ನು ಏನು ಅಂತ ಅಂದುಕೊಂಡೆ, ನಾನು ತ್ರಿಭುವನ ಗಂಡ ಹೊಗಳಿಕೊಳ್ತಾನಂತೆ. ಸರಿ ಮುಗಿಯಿತು, ಧರ್ಮವನ್ನು ಪರಿಪಾಲನೆ ಮಾಡಿದ ಹಾಗಾಯಿತು, ಬಾ ಇನ್ನು ಹೊರಡು ಅಂತ ಹೇಳ್ತಾನಂತೆ. ಹಾಗಿದ್ರೆ ಧರ್ಮ ಅನ್ನುವಂತಹದ್ದನ್ನ ಇಲ್ಲಿಯೂ ಕೂಡ ವಾಲ್ಮೀಕಿ ಮಹರ್ಷಿಗಳು ಹೇಳುತ್ತಾರೆ, ಲಕ್ಷ್ಮಣನನ್ನ ಸಾಯಿಸ್ತೀನಿ ವಧಿಸ್ತೀನಿ ಅಂತ ಅನ್ನುವಂತಹ ಪ್ರತಿಜ್ಞೆಯನ್ನ ಪೂರೈಸಬೇಕಿದ್ರೆ ಆತನನ್ನ ವಧಿಸಬೇಕು ಅಂತ ಇಲ್ಲ, ಲಕ್ಷ್ಮಣನನ್ನ ಜಹಿ ಅದನ್ನು ಬಿಟ್ಟು ಬಿಡು ಅಂತ ಹೇಳಿ ಅದನ್ನೇ ರಾಮಚಂದ್ರ ಹೇಳುತ್ತಾ ಇದ್ದಾರಂತೆ. ಅಯ್ಯ ಲಕ್ಷ್ಮಣ, ನಿನ್ನನ್ನ ನಾನು ತ್ಯಾಗ ಮಾಡ್ತಾ ಇದ್ದೀನಿ, ಈ ರಾಮಚಂದ್ರನ ಅವತಾರದಲ್ಲಿ ಎಲ್ಲವನ್ನೂ ತ್ಯಾಗ ಮಾಡುತ್ತಾ ಬಂದೆ, ಸೌಮಿತ್ರಿಯನ್ನು ತ್ಯಾಗ ಮಾಡಿದೆ, ಇವತ್ತಿನ ದಿವಸ ಪ್ರಾಣ ಸಂಹಿತನಾದಂತಹ ನಿನ್ನನ್ನು ಕೂಡ ತ್ಯಾಗ ಮಾಡುತ್ತಾ ಇದ್ದೀನಿ, ಹೊರಟು ಹೋಗು ಹೊರಟು ಹೋಗು, ನಿನ್ನನ್ನು ತ್ಯಾಗ ಮಾಡೋದು ವಧೆಗೆ ಸಮವಾಗಿದೆ, ನನ್ನ ಕಣ್ಣೆದುರುಗಡೆ ಕಾಣಿಸಬೇಡ, ಹೊರಟು ಹೋಗು ಅಂತ ಹೇಳಿ ಆ ರಾಮಚಂದ್ರ ಸೂರ್ಯಮಂಡಲವನ್ನ ಭೇದಿಸಿಕೊಂಡು ಹೋಗುತ್ತಾನೆ. ಇದು ಸೂರ್ಯಮಂಡಲವನ್ನ ಭೇದಿಸಿಕೊಂಡು
ಮತ್ತೊಂದು ಅರ್ಚಿರಾದಿ ಮಾರ್ಗ ಅಂತ ಹೇಳಿ, ಅರ್ಚಿರಾದಿ ಮಾರ್ಗ ಮತ್ತೊಂದು ಸೂರ್ಯಮಂಡಲವನ್ನು ಭೇದಿಸಿಕೊಂಡು ಹೋಗುವಂತಹದ್ದು. ರಣದಲ್ಲಿ ಹತನಾದಂತಹ ಒಬ್ಬ ಸೈನಿಕ ಅಥವಾ ವೀರಾಗ್ರಣಿ ನೇರವಾಗಿ ಸೂರ್ಯಮಂಡಲವನ್ನು ಭೇದಿಸಿಕೊಂಡು ಸ್ವರ್ಗಕ್ಕೆ ಹೋಗುತ್ತಾನೆ. ಜೊತೆಗೆ ಯಾರು ಯೋಗ ಸಮಾಧಿಯನ್ನ ಸಾಧಿಸಿ ತಾನು ಪ್ರಾಣವನ್ನ ಬ್ರಹ್ಮರಂಧ್ರದ ಮೂಲಕವಾಗಿ ಹಾರಿಸ್ತಾನೋ ಆತನೂ ಕೂಡ ಸೂರ್ಯಮಂಡಲವನ್ನ ಭೇದಿಸಿಕೊಂಡು ಹೋಗುತ್ತಾನಂತೆ. ಅಂತಹ ಯೋಗ ಸಂಪನ್ನನಾದಂತಹ ಲಕ್ಷ್ಮಣನನ್ನ ಇಂದ್ರ ಬರಮಾಡಿಕೊಳ್ಳುತ್ತಾನಂತೆ. ನೇರವಾಗಿ ಆ ಲಕ್ಷ್ಮಣನನ್ನ ತನ್ನ ಸ್ವರ್ಗ ಲೋಕಕ್ಕೆ ರಥದಲ್ಲಿ ಕುಳ್ಳಿರಿಸಿ ಕರೆದುಕೊಂಡು ಹೋಗುತ್ತಾನಂತೆ. ಮುಂದೆ ಅದ್ಯರ್ಥ ಯೋಜನಂ ಗತ್ವಾ ನವೀಂ ಪಶ್ಚಾಮುಖಾಶ್ರಿತಾಂ ಸರಯೂಂ ಪುಣ್ಯ ಸಲಿಲಾಂ ದದರ್ಶ ರಘುನಂದನಃ ಪ್ರಜೋ ರಾಮ ದೇಶ ರಘುನಂದನ. ಲಕ್ಷ್ಮಣ ಲೋಕಾಂತರವನ್ನೈದಿದ ಅನ್ನುವಂತಹ ವಾರ್ತೆಯನ್ನು ತಿಳಿದಂತಹ ರಾಮನಿಗೆ ಲೋಕ ಸಮಗ್ರವಾದಂತಹ ಅಯೋಧ್ಯೆ ಶೂನ್ಯದಲ್ಲಿ ಲೀನವಾದಂತಹ ಭಾವವನ್ನ ಅನುಭವ ಆಗುತ್ತದಂತೆ. ರಾಮಚಂದ್ರನು ಕೂಡ ತಾನು ಪರಂಧಾಮವನ್ನು ಗಲಿಯುವಂತಹ ಆಲೋಚನೆಗೆ ಬರ್ತಾನಂತೆ. ತಾನು ತನ್ನ ಮಕ್ಕಳಾದಂತಹ ಖುಷಿ ಲವರನ್ನ ಪಟ್ಟದಲ್ಲಿ ಕುಳ್ಳಿರಿಸಿ ತಾನೂ ಕೂಡ ಪರಂಧಾಮಕ್ಕೆ ತೆರಳುವಂತಹ ವಾರ್ತೆಯನ್ನ ಭರತ ಶತ್ರುಘ್ನರಿಗೆ ತಿಳಿಸಲಿಕ್ಕೋಸ್ಕರವಾಗಿ ದೂತರನ್ನ ಕಳುಹಿಸ್ತಾನಂತೆ. ಮೂರು ರಾತ್ರಿಯನ್ನ ಪ್ರಯಾಣವನ್ನ ಮಾಡಿ ದೂತರು ಭರತ ಶತ್ರುಘ್ನರಿಗೆ ವಿಷಯವನ್ನ ಅರುಹುತ್ತಾರಂತೆ. ಭರತ ಶತ್ರುಘ್ನರು ಕೂಡ ತಮ್ಮ ಮಕ್ಕಳಿಗೆ ಪಟ್ಟಾಭಿಷೇಕವನ್ನ ಮಾಡಿ ರಾಮನಲ್ಲಿಗೆ ಬರ್ತಾರಂತೆ. ರಾಮಚಂದ್ರ ಇದ್ದವನು ಭರತನಿಗೆ ಪಟ್ಟಾಭಿಷೇಕವನ್ನ ಮಾಡಬೇಕು ಅನ್ನುವಂತಹ ಸಂಕಲ್ಪದಲ್ಲಿ ಇರಬೇಕಿದ್ದೇನೆ. ಭರತ ಹೇಳುತ್ತಾರಂತೆ, ರಾಮಚಂದ್ರ ನೀವಿಲ್ಲದೆ ಇರುವಂತಹ ರಾಜ್ಯವನ್ನ ಅಂದರೂ ಕೂಡ ಆಳಿದಂತಹ ಭರತ ಈತನಲ್ಲ. ಲಕ್ಷ್ಮಣ ನಿನ್ನ ಮಾತಿಗೆ ತಲೆಬಾಗಿ ಶರೀರವನ್ನೇ ತ್ಯಾಗ ಮಾಡಿದ. ಅಂದರೂ ಕೂಡ ನನ್ನ ತಾಯಿ ನಾನು ರಾಜನಾಗಬೇಕು ಅಂತ ಕೇಳಿದರೂ ಕೂಡ ನಿನ್ನ ಪಾದುಕೆಯನ್ನು ಸಿಂಹಾಸನದಲ್ಲಿಟ್ಟು ರಾಜ್ಯಭಾರವನ್ನು ಮಾಡಿದಂತಹ ಭರತ ನಿನ್ನ ಅನುಜ. ಹಾಗಿರಬೇಕಿದ್ರೆ ಇಂದಿಗೂ ಕೂಡ ನನಗೆ ರಾಜ್ಯ ಬೇಡ ಅಂತ ಹೇಳಬೇಕಿದ್ರೆ ಲವಿ ಖುಷಿ ಲವರಿಗೆ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ ಭರತ ಶತ್ರುಘ್ನರೂ ಕೂಡ ರಾಮಚಂದ್ರ ನಿನ್ನ ಜೊತೆಗೆ ನಾವೂ ಕೂಡ ಹೊರಡುವ ನಿನ್ನ ಆಜ್ಞೆಯನ್ನ ನಿನ್ನನ್ನು ಅನುಸರಿಸುವ ರೀತಿವಿ ಅಂತ ಹೇಳಿ ರಾಮನನ್ನ ಅನುಸರಿಸ್ತಾರಂತೆ. ಜೊತೆಗೆ ವಿಭೀಷಣ ಹನುಮಂತ ಎಲ್ಲ ಕಪಿವೀರರು ರಾಮನನ್ನ ಅನುಸರಿಸ್ತಾ ಬರಬೇಕಿದ್ರೆ ರಾಮಚಂದ್ರ ಜಾಂಬವಂತರಿಗೆ ಹನುಮಂತನಿಗೆ ಹೇಳುತ್ತಾನಂತೆ, ಜಾಂಬವ ಕಪಿಶ್ರೇಷ್ಠನಾದಂತಹ ನೀನು ಈ ಲೋಕದಲ್ಲಿ ಇರಬೇಕು. ಹನುಮಂತನಿಗೆ ಹೇಳುತ್ತಾನಂತೆ, ಎಲ್ಲಿಯವರೆಗೆ ರಾಮ ಕಥೆ ಈ ಲೋಕದಲ್ಲಿ ಅನುರಳಿಸ್ತಾ ಇರ್ತದೋ ಅಲ್ಲಿಯವರೆಗೆ ಈ ಭೂಮಂಡಲದಲ್ಲಿ ನೀನಿರಬೇಕು ಅಂತ ಹೇಳಿ ಹನುಮಂತನಿಗೆ ಹೇಳುತ್ತಾನಂತೆ. ವಿಭೀಷಣನನ್ನ ಹೇಳುತ್ತಾನಂತೆ, ಅಯ್ಯ ವಿಭೀಷಣ ನಿನ್ನ ಸಂತತಿ ಅದು ಉಳಿಯಬೇಕು ಅಂತಾದ್ರೆ ನೀನು ಲಂಕೆಯಲ್ಲಿ ರಾಜ್ಯಭಾರವನ್ನು ಮಾಡಬೇಕು, ನೀನು ನನ್ನ ಜೊತೆಗೆ ಬರತಕ್ಕವನಲ್ಲ, ಲಂಕೆಗೆ ಹೊರಡು ಅಂತ ಹೇಳಿ ಆ ವಿಭೀಷಣನನ್ನು ಕೂಡ ಲಂಕೆಗೆ ಕಳುಹಿಸಿ ರಾಜ್ಯಭಾರದ ಕೈಂಕರ್ಯದ ಭಾರವನ್ನ ಆದೇಶವನ್ನ ಆತನಿಗೆ ಹೊರಿಸಿ ರಾಮಚಂದ್ರ ಅದೊಂದು ಮುಹೂರ್ತವನ್ನ ನಿಶ್ಚಯಿಸಿ ತಾನು ಎಲ್ಲರಿಗೂ ಕೂಡ ಸಮಸ್ತ ಭೂಮಂಡಲಕ್ಕೆ ಸಂದೇಶವನ್ನ ನೀಡುತ್ತಾನಂತೆ. ತಾನು ಪರಂಧಾಮಕ್ಕೆ ಹೊರಡುತ್ತಾ ಇದ್ದೀನಿ, ತನ್ನೊಡನೆ ಬರುವವರೆಲ್ಲರೂ ಕೂಡ ಬನ್ನಿ ಅಂತ ಹೇಳಿ ಸಂದೇಶವನ್ನ ಆಲಿಸಿದಂತಹ ಕೇಳಿದಂತಹ ಕೇವಲ ಅಯೋಧ್ಯೆಯ ಪುರಜನರು ಮಾತ್ರವಲ್ಲ ಸಮಗ್ರ ಭೂಮಂಡಲದ ರಾಮನಲ್ಲಿ ಭಕ್ತಿಯನ್ನ ಇರಿಸಿದಂತಹ ರಾಮಚಂದ್ರನಲ್ಲಿ ಭಗವಂತನನ್ನ ಕಾಣತಾ ಇರುವಂತಹ ಸಮಗ್ರ ಪುರಜನರು ಕೂಡ ಅಯೋಧ್ಯೆಯನ್ನು ಬಂದು ಸೇರುತ್ತಾರಂತೆ. ಅದೊಂದು ದಿವ್ಯವಾದಂತಹ ಮುಹೂರ್ತದಲ್ಲಿ ರಾಮಚಂದ್ರ ಅಯೋಧ್ಯೆಯಲ್ಲಿ ಸಮಸ್ತ ಬೀದಿಗಳಲ್ಲಿ ನಾನಾ ವಿಧವಾದಂತಹ ಹೋಮ ಹವನಾದಿಗಳು
ಅಲ್ಲದೆ ತಾನು ಗರ್ಭಹಾರಿಯಾಗಿ ಕುಶಹಾರಿಯಾಗಿ ತನ್ನೆಲ್ಲರನ್ನು ಸೇರಿಸಿಕೊಂಡು ಜೊತೆಗೆ ವಾಲ್ಮೀಕಿ ಮಹರ್ಷಿಗಳು ಒಂದು ಮಾತನ್ನ ಮತ್ತೆ ಮತ್ತೆ ಉದ್ಧರಿಸಿ ಹೇಳುತ್ತಾರೆ. ಎಡಭಾಗದಲ್ಲಿ ಶ್ರೀದೇವಿ, ಎಡಭಾಗದಲ್ಲಿ ಧರಾದೇವಿ, ಬಲಭಾಗದಲ್ಲಿ ಶ್ರೀದೇವಿ ರಾಮಚಂದ್ರ ಸೀತೆಯನ್ನ ಕಳೆದುಕೊಂಡಿರಬಹುದು. ಆದರೆ ಸೀತೆ ಲಕ್ಷ್ಮೀದೇವಿಯ ಸ್ವರೂಪರಾದಂತಹ, ಲಕ್ಷ್ಮೀದೇವಿಯ ಅವತಾರಭೂತರಾದಂತಹ, ಅಯೋಧ್ಯೆಯಾದಂತಹ ಜನಕನಂದಿನಿ ಪ್ರಸಾದವನ್ನ ಸೇರಿದರೂ ಕೂಡ ಇವತ್ತಿನ ದಿವಸ ರಾಮಚಂದ್ರ ಪರಂಧಾಮವನ್ನ ಗೈಯುವ ಕಾಲಕ್ಕೆ ತನ್ನ ಬಲಭಾಗದಲ್ಲಿ ಶ್ರೀದೇವಿಯನ್ನ, ಎಡಭಾಗದಲ್ಲಿ ಧರಾದೇವಿಯನ್ನ ತಾನು ಇಟ್ಟುಕೊಂಡು ಇಬ್ಬರನ್ನು ಕೂಡ ತಾನು ಸೇರಿಸಿಕೊಂಡು ಭರತ ಲಕ್ಷ್ಮಣ ಭರತ ಶತ್ರುಘ್ನರನ್ನು ಸೇರಿಸಿಕೊಂಡು ಸಮಗ್ರವಾದಂತಹ ತನ್ನ ಭಕ್ತ ಸದನದ ಜೊತೆಗೆ ತಾನು ಸರಯೂ ನದಿಯತ್ತ ಸಾಗತಾನಂತೆ, ಸರಯು ಪುಣ್ಯ ಸರಿಲವನ್ನ ರಘುನಂದನ ಕಾಣುತ್ತಾನಂತೆ. ಆ ನದಿಯನ್ನ ಕಂಡು ಕೇವಲ ಇಷ್ಟು ಮಾತ್ರವಲ್ಲ, ರಾಮಚಂದ್ರನ ಮೇಲೆ ರಾಮಚಂದ್ರನ ಕಥಾನಕವನ್ನು, ರಾಮಚಂದ್ರನ ಪರಂಧಾಮವನ್ನ ಕಂಡಂತಹ ದೇವಾನುದೇವತೆಗಳು, ಋಷಿಗಳು, ಗಂಧರ್ವರು, ಸಾಧ್ಯರು, ಕಿನ್ನರರು, ಕಿಂಪುರುಷರು ಪುಷ್ಪ ವೃಷ್ಟಿಯನ್ನ ಗರೆಯುತ್ತಾರಂತೆ. ಇಂತಹ ರಾಮಾಯಣ ಕಥಾಮೃತವನ್ನ ಪಾನ ಮಾಡಿದರೆ ನಮಗೆಲ್ಲರಿಗೂ ಕೂಡ ಈ ಆಖ್ಯಾನ ಏನಿದೆಯೋ ಇದು ರಾಮಾಯಣ. ಈ ರಾಮಾಯಣ ಪುಣ್ಯ ಭಾಗ ಅಂತ ಹೇಳಿ ಫಲಶ್ರುತಿಯಲ್ಲಿ, ರಾಮಾಯಣದ ಫಲಶ್ರುತಿಯಲ್ಲಿ ಮುಂದಕ್ಕೆ ಬರುತ್ತದೆ. ಈ ರಾಮಾಯಣದ ಕಥೆಯನ್ನ ಆಲಿಸಿದವರು ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪಡ್ಕೊಳ್ತಾರಂತೆ. ಅಪುತ್ರೋ ಲಭತೇ ಪುತ್ರ, ಅಪುತ್ರರಾದವರು ಪುತ್ರ ಸಂತಾನವನ್ನು ಪಡ್ಕೊಳ್ತಾರೆ, ನಿರ್ಧರಿತರು ಧನವನ್ನ ಪಡ್ಕೊಳ್ತಾರೆ. ಯಾರೆಲ್ಲ ಯಾವ ಯಾವ ಇಚ್ಛೆಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ತಾರೋ ಆ ಎಲ್ಲ ಸದಿಚ್ಛೆಗಳು ಕೂಡ, ಮನೋರಥಗಳು ಕೂಡ ರಾಮಾಯಣ ಕಥಾ ಶ್ರವಣದಿಂದ ಪರಿಪೂರ್ಣಗೊಳ್ಳುತ್ತವೆ. ಕೇವಲ ಇಷ್ಟು ಮಾತ್ರವಲ್ಲ, ಜೀವನದಲ್ಲಿ ಸುಖವಾಗಿದ್ದುಕೊಂಡು ಸಮಸ್ತ ಪಾಪವನ್ನು ಕಿರ್ಮಿಷವನ್ನು ಕಳೆದುಕೊಂಡು ಸ್ವರ್ಗೇ ಲೋಕೇ ಮಹೀಯತೆ, ಸ್ವರ್ಗ ಪ್ರಾಪ್ತಿ ಆಗುತ್ತದೆ ಅನ್ನುವಂತಹ ಪರಿಸ್ಥಿತಿಯನ್ನ ರಾಮಾಯಣ ಶ್ರವಣ
ಮಾತ್ರದಿಂದಲೇ ಸುಖಿಯಾಗುತ್ತದೆ ಅಂತ ಹೇಳಿ ನಮಗೆ ಯುಗಯುಗಾಂತರಗಳಿಂದ ನಮ್ಮ ಹಿರಿಯರು ಸಾರತಾ ಬಂದಿದ್ದಾರೆ. ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಇನ್ಸ್ಟ್ರೂಮೆಂಟ್ಸ್ ಸತ್ಯಸಾಯಿ ಸೇವಾ ನಿಕೇತನದಿಂದ ನಿಕೇತನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಸಾಯಿಬಾಬಾರವರು ಹೇಳಿರುವಂತಹ ಒಂದು ಮಾತು ನನಗೆ ನೆನಪಿಗೆ ಬರ್ತಾ ಇದೆ. ವಿ ಆರ್ ಆಲ್ ಇನ್ಸ್ಟ್ರೂಮೆಂಟ್ಸ್, ನಾವೆಲ್ಲರೂ ಕೂಡ ಸಾಧನಗಳು ಅಂತ ಹೇಳಿ ದೇವ ಕಾರ್ಯಕ್ಕೆ ನಾವೆಲ್ಲರೂ ಸಾಧನ ಅಂತ. ರಾಮಚಂದ್ರ ಎಲ್ಲರನ್ನೂ ಕೂಡ ಸಾಧನವಾಗಿ ಬಳಸಿಕೊಂಡ. ರಾಮಾಯಣ ಕಾಲದಲ್ಲಿ ವಾಲ್ಮೀಕಿಯಿಂದ ಹಿಡಿದು ಬ್ರಹ್ಮದೇವರಿಂದ ಹಿಡಿದು ಬಿಟ್ಟು ಎಲ್ಲರನ್ನೂ ಸಾಧನವನ್ನಾಗಿ ಬಳಸಿಕೊಂಡ. ಇವತ್ತು ನಮ್ಮೀರುವರನ್ನು ಆನಂದದಲ್ಲಿ ಹಿರಿಯರನ್ನು ನೀವೆಲ್ಲರನ್ನೂ ಕೂಡ ಸಾಧನವನ್ನಾಗಿ ಬಳಸಿಕೊಂಡ. ವಿ ಆರ್ ಆಲ್ ಇನ್ಸ್ಟ್ರೂಮೆಂಟ್ಸ್. ನಮಗೆಲ್ಲರಿಗೂ ಕೂಡ ಪುಣ್ಯ ಸಿಗುವಂತಹ ಕಾಲ. ಜೊತೆಗೆ ನಾವು ಕೂಡ ಸರ್ವಜ್ಞರೇನೂ ಅಲ್ಲ. ಕಾಳಿದಾಸ ಒಂದು ಮಾತನ್ನ ಹೇಳ್ತಾನೆ, ಕಸೂರಿಯ ಪ್ರಭೋವಂಶಃ ಕಸಾಲ್ಪ ವಿಷಯ ಮತಿ. ನಮ್ಮ ಮತಿಗೂ ಕೂಡ ಒಂದು ಮಿತಿ ಇದೆ. ಅದೇ ರಾಘವನ ವಂಶ ಎಂತಹದ್ದು, ಅದು ಮಹಾಸಾಗರ. ರಾಮನ ಕಥೆ ಎಂತಹದ್ದು, ಅದು ಅವರ್ಣನೀಯ. ನಮ್ಮಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನಮ್ಮ ಚಿಕ್ಕದಾದಂತಹ ಮತಿಯಲ್ಲಿ, ನಮ್ಮ ಚಿಕ್ಕದಾದಂತಹ ಸೀಮಿತವಾದಂತಹ ಶಬ್ದಗಳಿಂದ, ನಮಗೆ ಸಿಕ್ಕಿದಂತಹ ಸೀಮಿತವಾದಂತಹ ಕಾಲದಲ್ಲಿ ಎಷ್ಟು ನಮಗೆ ತಿಳಿದಿದೆಯೋ, ನಮ್ಮ ಪಾತ್ರೆಯಲ್ಲಿ ನಾವು ತುಂಬಿಕೊಂಡಂತಹ ಜ್ಞಾನ ಎಷ್ಟೋ, ಅದನ್ನು ಯಥಾಶಕ್ತರಾಗಿ ತಮ್ಮೆಲ್ಲರಿಗೂ ಕೂಡ ಗುಣಪಡಿಸುವಂತಹ ಕಾರ್ಯವನ್ನು ನಾವು ಮಾಡಿದ್ವಿ. ಭಗವಂತ ನಮ್ಮೆಲ್ಲರಿಗೂ ಕೂಡ ರಕ್ಷಣೆಯನ್ನು ಮಾಡಲಿ. ನಮ್ಮ ಕಥಾ ಪ್ರವಚನ ವಾಚನ ಕಾಲದಲ್ಲಿ ಸಂಭವಿಸಿದ ಎಲ್ಲ ದೋಷಗಳನ್ನು ಕೂಡ ಭಗವಂತ ಪರಿಹರಿಸಿರಿ. ರಾಮಚಂದ್ರ ನಮಗೆಲ್ಲರಿಗೂ ಕೂಡ ಒಳಿತನ್ನುಂಟು ಮಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಕಥಾ ಭಾಗವನ್ನು ರಾಮಚಂದ್ರನ ಚರಣಾರ್ವಿಂದಕ್ಕೆ ಅರ್ಪಿಸ್ತಾ ಇದ್ದೀವಿ. ಸಜ್ಜನಾ ಸಂತು ನಿರ್ಭಯಾ.